ಎಸ್ ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿಮ್ಮ ಪ್ರೀತಿಯ ನಿರಂಜನ್ ಮೂರ್ತಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷ ರೈಟ್ ಈ ದಿನದ ವಿಶೇಷ ನಾವು ಯಾವತ್ತು ಎಂದು ನಮ್ಮ ಭಾರತವನ್ನು ಕೀಳಾಗಿ ಕಾಣಬಾರ್ದು ಓಕೆ ಏನು ಅಂತಾರಲ್ಲ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಆವಿರುತ್ತೋ ಅನ್ನೋ ಹಾಗೆ ಎಲ್ಲೆಲ್ಲಿ ನೀವು ನಮ್ಮ ನಮ್ಮ ಸ್ಟೂಡೆಂಟ್ಸ್ಗಳ ವರ್ಗದಲ್ಲಿ ಇನ್ನೂ ಎಂಥೆಂಥ ಸರ್ ಸಿ ವಿ ರಾಮನ್ಗಳಿದ್ದಿರು ಓಕೆ ಇನ್ನು ಎಂಥೆಂಥ ಎ ಪಿ ಜೆ ಅಬ್ದುಲ್ ಕಲಾಂ ಇದ್ದಿರು ಹೌದಾ ಇನ್ನು ಎಂಥ ಸಿ ಎನ್ ಆರ್ ರಾವ್ ಇದ್ದಿರು ಗೊತ್ತಿಲ್ಲ ನನಗೆ ಓಕೆ ಇನ್ನು ಇನ್ನೆಂಥ ಹೆಣ್ಣು ಮಕ್ಕಳ ಡಿಪಾರ್ಟ್ಮೆಂಟ್ಗಳಲ್ಲಿ ನೋಡಿದ್ರೆ ಸೊ ಸುನೀತಾ ವಿಲಿಯಮ್ಸ್ ಮತ್ತು ಕಲ್ಪನಾ ಚಾವ್ಲಾ ಇದ್ದರು ಎಸ್ ನಮ್ಮ ಸಮಸ್ತ ವಿಜ್ಞಾನ ಅಂತೇಳಿ ಬಂದಾಗ ವಿಜ್ಞಾನಗಳಲ್ಲಿ ಓಕೆ ಅವರು ದೇವರೇ ಅಂತ ಹೇಳಿಬಿಡ್ಬೋದು ಅಂತಹ ಸನ್ನಿವೇಶಗಳನ್ನು ಸಹಿತ ನಾವು ಕಾಣ್ತೇವೆ ಹೌದಾ ಆಕಸ್ಮಾತ್ ಏನೋ ನೋಡೋಕೆ ಹೋಗ್ತಾರೆ ಏನೋ ಆಗುತ್ತೆ ಏನೋ ನೋಡೋಕೆ ಹೋಗ್ತಾರೆ ಏನೋ ಆಗುತ್ತೆ ಸೊ ಅದಕ್ಕೊಂದು ಅದಕ್ಕೊಂದು ಏನು ಗೊತ್ತಾ ಪ್ರಪಂಚದಲ್ಲೇ ಒಂದು ಇಂಪಾರ್ಟೆನ್ಸ್ ಕೊಡುವಂತಹ ದಿನಗಳು ನಾವು ನೋಟಿಸ್ ಮಾಡಿಬಿಡ್ತೇವೆ ಕೆಲವು ಸಲ ಓಕೆ ಅಂತಹ ಮಹತ್ತರವಾದ ದಿನ ಏನು ಅಂತೇಳಿದ್ರೆ ಒಮ್ಮೆ ಸರ್ ಸಿ ವಿ ಅವ್ರು ಏನು ಮಾಡ್ತಾರೆ ಕಾನ್ಫಿಡೆನ್ಸ್ಗೆ ಅಂತೇಳಿ ಹೊರರಾಷ್ಟ್ರಕ್ಕೆ ಹೊರಟಿರ್ತಾರೆ ಓಕೆ ಹೋಗಬೇಕಾದ್ರೆ ಅವರು ಗಮನಿಸಿದಂಥ ರೀತಿ ಏನು ಸಮುದ್ರದ ನೀರು ನೀಲಿಯಾಗಿ ಕಾಣುತ್ತೆ ಬೊಗಸಲ್ಲಿ ಹಿಡಿದು ನೋಡ್ತಾರೆ ನೀವು ಬೊಗಲ್ಲಿ ಹಿಡ್ದು ನೋಡಿ ನೀಲಿನ ಕಾಣಂಗಿಲ್ಲ ಓಕೆ ಅವಾಗ ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಇದು ಯಾಕಿರಬಹುದು ಸಂಶೋಧನೆಯನ್ನು ಆರಂಭಿಸ್ತಾರೆ ಈ ಸಂಶೋಧನೆಯನ್ನು ಆರಂಭಿಸಿದಾಗ ಈಗ ಆಲ್ರೆಡಿ ಏನಾಗಿತ್ತು ಅಂತೇಳಿದ್ರೆ ಸಾವಿರದ ಒಂಬೈನೂ ಈ ಹಿಂದೆ ಆಲ್ರೆಡಿ ನಾವು ನೋಡಿದಂಗೆ ಏನಾಗಿತ್ತು ಅಂದರೆ ಬೆಳಕಿನ ಚದುರುವಿಕೆ ಬಗ್ಗೆ ಬೆಳಕಿನ ಚದುರುವಿಕೆ ಬೆಳಕಿನ ಚದುರುವಿಕೆ ಬಗ್ಗೆ ಏನಾಗಿತ್ತು ಈಗ ಆಲ್ರೆಡಿ ಹೇಳಿದ್ರು ಯಾರು ರೈಲೆ ಈಗ ಆಲ್ರೆಡಿ ಅವರು ಹೇಳಿದ್ರು ಅವರು ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫೋರ್ತ್ ಪವರ್ ಆಫ್ ಲ್ಯಾಮ್ಡಾ ಇಂಟೆನ್ಸಿಟಿ ಆಫ್ ಲೈಟ್ ಯಾವಾಗಲೂ ವಿಲೋಮಾನುಪಾತವಾಗಿರುತ್ತೆ ಸೊ ಇನ್ವರ್ಸ್ಲಿ ಪ್ರಪೋರ್ಷನಲಿ ವಿಲೋಮಾನುಪಾತವಾಗಿರುತ್ತೆ ಎಕ್ಸಾಮಿಗೆ ಹೇಳ್ತಾರೆ ಇಂಥ ಕಾನ್ಸೆಪ್ಟ್ಗಳನ್ನು ಸೊ ರೈಲೆಯವರು ಪ್ರೂವ್ ಮಾಡಿದಂಥ ಈ ಕಾನ್ಸೆಪ್ಟನ್ನು ಏನು ಮಾಡ್ತಾರೆ ಓಕೆ ತರಂಗ ದೂರ ಇದ್ರ ಪ್ರಕಾರ ಏನು ತರಂಗ ದೂರ ಹೆಚ್ಚಾದರೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ತರಂಗ ದೂರ ಕಡಿಮೆ ಆಯಿತು ಅಂದರೆ ಇಂಟೆನ್ಸಿಟಿ ಏನಾಗ್ಬಿಡುತ್ತೆ ಹೆಚ್ಚಾಗುತ್ತೆ ಅದಕ್ಕಾಗಿ ನಮಗೆ ಡಾರ್ಕ್ ಕಲರ್ ಆಗಿ ವೈಲೆಟ್ ಮತ್ತು ಇಂಡಿಗೊ ಅದನ್ನು ಬಿಟ್ಟರೆ ನಾವು ಬ್ಲೂ ನೀಲಿ ಬಣ್ಣವನ್ನು ನೋಡ್ತೀವಿ ಹೌದಾ ಇಂಟೆನ್ಸಿಟಿ ಆಫ್ ಕಲರ್ನ ನಾವು ನೋಟಿಸ್ ಮಾಡ್ತೀವಿ ಹೌದಾ ಸೊ ಇವುಗಳಲ್ಲಿ ಭಾಳ ಬೇಗ ಕಾಣುವಂಥ ಬಣ್ಣಗಳು ನಮಗೆ ನೋಡುವಂಥದ್ದು ಸೊ ಹಾಗಾಗಿ ಇಂಟೆನ್ಸಿಟಿ ಆಫ್ ಲೈಟ್ ಇದ್ರ ಬಗ್ಗೆ ಆಲ್ರೆಡಿ ವಿವರಣೆಯನ್ನು ನೀಡಲಾಗಿರುತ್ತೆ ಓಕೆ ಈ ಕಾನ್ಸೆಪ್ಟನ್ನು ಇಂಪ್ರೊವೈಸ್ ಮಾಡಿದಂತಹ ಭಾರತದ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಸರ್ ಸಿ ವಿ ರಾಮನ್ ಅವರು ಏನು ಮಾಡ್ತಾರೆ ಈ ಹಿಂದೆ ನಾವು ಗಮನಿಸಿರೋ ಹಾಗೆ ಈ ಕಾನ್ಸೆಪ್ಟನ್ನು ಏನು ಮಾಡ್ತಾರೆ ಅಂದರೆ ಇನ್ ಅದನ್ನು ತಗೊಂಡು ಸ್ಟಾರ್ಟ್ ಮಾಡ್ತಾರೆ ಓಕೆ ಅದುವರೆಗೂ ಏನಂತ ತಿಳ್ಕೊಂಡಿದ್ರು ಅದುವರೆಗೂ ಅಂದರೆ ಯಾವುದ್ರವರೆಗೆ ಸಾವಿರದ ಒಂಬೈನೂರ ಅದುವರೆಗೂ ಅಂದರೆ ಯಾವುದರವರೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಇದುವರೆಗೆ ನಾವು ತಗೊಂಡಿದ್ದೇನು ಓಕೆ ಹಿಂದೆ ನಾವು ನೋಡಿದ್ದೇನು ಹೇಳಿದ್ರೆ ಆಕಾಶ ನೀಲಿಯಾಗಿದೆ ಮತ್ತು ಮುಕ್ಕಾಲು ಭಾಗ ನೀರಿನ ಪ್ರಮಾಣ ಭೂಮಿಯ ಮೇಲೆ ಇರುವುದರಿಂದ ಏನಾಗಿರುತ್ತೆ ಬೆಳಕು ಏನಾಗಿರುತ್ತೆ ಅಂತೇಳಿದ್ರೆ ಒಂದೊಂದು ಸಣ್ಣ ಕಣಗಳ ಮೇಲೆ ಅಂದರೆ ಪ್ರತಿಫಲಿಸುವ ಗುಣ ನೀರಿಗೆ ಇರೋದ್ರಿಂದ ನಮ್ಮ ನೆರಳು ಕಾಣಿಸುತ್ತಲ್ವಾ ಓಕೆ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ ನೀರಿನಲ್ಲಿ ಹಂಗೆ ಆಕಾಶದ ಬಣ್ಣವು ಸಹಿತ ಆ ರೀತಿ ಆಗುತ್ತೆ ಅಂತ ಅಂದುಕೊಂಡಿದ್ದರು ಆನಂತರ ದಿನ ಕಳೆದಂತೆ ಏನಾಯಿತು ಅಂತ ಹೇಳಿದ್ರೆ ದಿನ ಕಳೆದಂತೆ ನಾವು ನೋಟಿಸ್ ಮಾಡ್ತೀವಿ ಏನಂತ ಅಂತೇಳಿದ್ರೆ ಇಲ್ಲ ಇದ್ಯಾಕೋ ಬೇರೆ ಆಗೊ ಕಾಣಿಸುತ್ತೆ ಅಂತ ಹೇಳಿದವ್ರೆ ಸರ್ ಸಿ ವಿ ರಾಮನ್ ಅವರು ಸರ್ ಸಿವಿ ರಾಮನ್ ಓಕೆ ಸೊ ಕಾನ್ಫರೆನ್ಸಿಂದ ಬಂದ ನಂತರ ಕಾನ್ಫರೆನ್ಸಿಂದ ಬಂದ ನಂತರ ನಮ್ಮ ಯಾವುದು ಬೆಂಗಳೂರು ಬೆಂಗಳೂರು ವಿಜ್ಞಾನ ಕೇಂದ್ರದಲ್ಲಿ ಸೆಂಟ್ರಲಲ್ಲಿ ಏನು ಮಾಡ್ತಾರೆ ಅಂದರೆ ಸಂಶೋಧನೆಯನ್ನು ಆರಂಭಿಸ್ತಾರೆ ಸಂಶೋಧನೆ ಆರಂಭಿಸಿದಾಗ ಅವ್ರಿಗೆ ತಿಳಿದು ಬಂದ ವಿಷಯ ಏನು ಅಂದರೆ ನೀರಿನಲ್ಲಿ ಅತಿ ಸಣ್ಣ ಕಣಗಳಿರುತ್ತವೆ ಓಕೆ ನೀರಿನಲ್ಲಿ ಈ ರೀತಿ ಅತಿ ಸಣ್ಣ ಕಣಗಳಿರ್ತವೆ ಬಂದು ಚದರಿದ ಬಣ್ಣ ಏನಾಗುತ್ತೆ ಅಂದರೆ ತನ್ನ ಸುತ್ತಲೂ ಹರಡುತ್ತೆ ಓಕೆ ಹೀಗೆ ರೇಡಿಯೇಟ್ ಇನ್ ಆಲ್ ಡೈರೆಕ್ಷನ್ ಓಕೆ ದ ರೇ ಆಫ್ ಲೈಟ್ ರೇಡಿಯೇಟ್ ಇನ್ ಆಲ್ ಡೈರೆಕ್ಷನ್ ಬೈ ಟೈನಿ ಪಾರ್ಟಿಕಲ್ ಓಕೆ ದಟ್ ಈಸ್ ಕಾಲ್ಡ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತೀವಿ ಸೊ ಅದೇ ಕಣಗಳ ಮೇಲೆ ಏನು ಮಾಡ್ತಾರೆ ಚದುರಿಕೆ ಆಧಾರದ ಮೇಲೆ ಹೇಳ್ತಾರೆ ಹಾಗಾಗಿ ನೀರಿನಲ್ಲಿ ಬೆಳಕಿನ ಚದುರುವಿಕೆ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾರೆ ವಿವರಿಸ್ತಾರೆ ಸರ್ ಸಿ ವಿರಾಮನವರು ಆ ನಂತರ ಏನು ಮಾಡ್ತಾರೆ ಅಂದರೆ ಎರಡು ಸ್ ಎರಡು ವರ್ಷದ ನಂತರ ಪ್ಲಸ್ ಎರಡು ವರ್ಷದ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ ಓಕೆ ಸೊ ಹಾಗಾಗಿ ಎಷ್ಟೋ ಸಲ ನಮಗೆ ಕನ್ಫ್ಯೂಸ್ ಆಗಿದ್ದುಂಟು ಏನು ಬೆಳಕಿನ ಚದರುವಿಕೆಯನ್ನು ಯಾರು ಪ್ರತಿಪಾದಿಸ್ತಾರೆ ಅಂದರೆ ಸರ್ ಸಿ ವಿ ರಾಮನ್ ನೋ ಸರ್ ಸಿ ವಿ ರಾಮನ್ ಅವರ ರೈಲೆಯವರು ರೈಲೆ ಕಾನ್ಸೆಪ್ಟನ್ನು ತಗೊಂಡು ಬೆಳಕಿನ ಚದರುವಿಕೆ ನೀರಿನಲ್ಲಿ ಅತಿ ಸಣ್ಣ ಕಣಗಳು ಇರ್ತವೆ ಅದರಿಂದ ಚದರುವಿಕೆ ಆದಂಥ ಹೇಳ ಆಗುತ್ತೆ ಅಂತ ಹೇಳಿದವರು ಯಾರು ಸರ್ ಸಿ ವಿ ರಾಮನ್ ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲ ಭೌತಶಾಸ್ತ್ರ ವಿಭಾಗಕ್ಕೆ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಂತಹ ಸರ್ ಸಿ ವಿ ರಾಮನ್ ಅವರ ಓಕೆ ಸರ್ ಸಿ ವಿ ರಾಮನ್ ಅವರ ಪ್ರತಿಪಾದನೆಯ ದಿನಾಂಕ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟನ್ನು ಏನಂತ ತೊಗೊಳ್ತೀವಿ ಫೆಬ್ರವರಿ ಇಪ್ಪತ್ತೆಂಟನ್ನು ವರ್ಷ ಅದು ಇಂದು ಏನು ಮಾಡ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಸಾರಿ ನ್ಯಾಷನಲ್ ಸೈನ್ಸ್ ಡೇ ಆಮ್ ರಿಯಲಿ ಸಾರಿ ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂಥೇಳಿ ಆಚರಣೆಯಲ್ಲಿ ತೊಗೊಂಬಂದ್ಬಿಡ್ತೀವಿ ರಾಷ್ಟ್ರೀಯ ವಿಜ್ಞಾನ ದಿನ ನಂತರ ನಾವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕರಾಳ ದಿನ ಹಂಗೆ ಹಿಂಗೆ ಅಂಥೇಳಿ ಸೊ ಇದರ ಅರ್ಧ ದಿನವನ್ನು ನೋಡ್ತೀವಿ ಓಕೆ ನಾನು ಯಾವಾಗಲೂ ನಮ್ಮ ಮಕ್ಕಳಿಗೆ ಹೇಳಿದ್ದುಂಟು ಏನು ಗೊತ್ತಾ ಇದನ್ನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನೀವು ಏನನ್ನ ನೆನ್ಪಿಡ್ಬೇಕಪ್ಪ ಅಂತ ಹೇಳಿದ್ರೆ ಫೆಬ್ ಹದಿನಾಲ್ಕನ್ನು ನೆನ್ಪಿಡಪ್ಪ ಅಂತ ಹೇಳ್ತಾ ಇದ್ದೆ ಸೊ ಬರ್ತಾ 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 ಓಕೆ ಎಸ್ ಈ ಕಡೆ ಖುಷಿ ಪಡಬೇಕು ಈ ಕಡೆ ದುಃಖ ಪಡ್ಬೇಕ್ಯಾ ಗೊತ್ತಾ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಇದನ್ನು ಎರಡು ಸಲ ಗುಣಿಸ್ಬಿಟ್ರೆ ಅಂದರೆ ನ್ಯಾಷನಲ್ ಸೈನ್ಸ್ ಡೇಗೋಗಿ ಬಿದ್ದುಬಿಡ್ತೀವಿ ಇಂಟರ್ನ್ಯಾಷನಲ್ ಸೈನ್ಸ್ ನ್ಯಾಷನಲ್ ಸೈನ್ಸ್ ಡೇ ಇದರ ಹತ್ತು ತಿಂಗಳು ಓಕೆ ಇದರ ಇಲ್ಲಿಂದ ಹತ್ತು ತಿಂಗಳು ಯಾವುದು ನೋಡಿ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಇದು ನ್ಯಾಷನಲ್ ಸೈನ್ಸ್ ಡೇನಾ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಹೇಳೋದಾಯಿತು ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವ ನವೆಂಬರ್ ನವೆಂಬರ್ ಹತ್ತು ಏನು ಅಂದರೆ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ನ್ಯಾಷನಲ್ ಸೈನ್ಸ್ ಡೇ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಸೊ ಹೀಗೆ ನಾವು ನೋಟಿಸ್ ಮಾಡಬೇಕಾಗಿರುತ್ತೆ ಹಾಗಾಗಿ ಸೊ ಇವರು ಭಾಳ ಜುಗ್ಗ್ರಿಗೆ ಗೊತ್ತಿರಲಿ ಓಕೆ ಕೃಪಣ ಅಂತ ಕರಿತೀವಿ ಇವ್ರನ್ನ ಜುಗ್ಗ ಏನು ಗೊತ್ತಾ ಬರೀ ಇನ್ನೂರು ರೂಪಾಯಿನಲ್ಲೇ ಬೆಳಕಿನ ಚದುರುವಿಕೆ ಅಂಶವನ್ನು ಇವ್ರು ಏನು ಮಾಡಿರ್ತಾರೆ ಹೇಳಿರ್ತಾರೆ ಸೊ ಬರೀ ಇನ್ನೂರು ಇನ್ನೂರಕ್ಕೆ ಏನೋ ಏನು ಮಾಡ್ತಾರೆ ಅಂತೇಳಿದ್ರೆ ಬೆಳಕಿನ ಚದುರುವಿಕೆಯನ್ನು ಏನು ಮಾಡ್ತಾರೆ ಅಂತೇಳಿದ್ರೆ ಹೇಳ್ತಾರೆ ಹೆಂಗೆ ಅಂತೇಳಿದ್ರೆ ಬರೀ ಇನ್ನೂರು ರೂಪಾಯಿ ಅಂದರೆ ಹೆಂಗೆ ಹೋಗ್ತಾ ಅವರ ಮೆಟೀರಿಯಲ್ ಕಾಸ್ಟು ಓಕೆ ಇವರು ತಗೊಂಬಂದ ನಂತರ ರಾಮನ್ ಪರಿಣಾಮ ಅನ್ನೋದನ್ನೇ ಫೇಮಸ್ ಮಾಡಿಬಿಡ್ತಾರೆ ಸೊ ರಾಮನ್ ಎಫೆಕ್ಟಲ್ಲಿ ರಾಮನ್ ಪರಿಣಾಮ ಏನು ಹೇಳುತ್ತೆ ರಾಮನ್ ಪರಿಣಾಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಲ್ಲಿ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಮತ್ತೆ ಕೊಡ್ತೀವಿ ಇದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಾವು ನೋಟಿಸ್ ಮಾಡ್ತೀವಿ ಏನಂತ ಅಂದರೆ ಬರೀ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನು ನಾವು ಹೇಳೋ ಹೊತ್ತಿಗೆ ಈಗ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬೇಕಾಗಿತ್ತು ಅದ್ರ ಮೇಲೆ ಅಧ್ಯಯನ ನಡೆಸೋದಕ್ಕೆ ಹೌದು ಓಕೆ ಕೆಕುಲೆ ಹಂಗೆ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ಬೆನ್ಸಿನ್ ಓಕೆ ಬೆನ್ಸಿನ್ ರಿಂಗನ್ನು ಮೊಟ್ಟ ಮೊದಲ ಬಾರಿಗೆ ನಮಗೆ ರಿಂಗ್ನ ಸ್ಟ್ರಕ್ಚರನ್ನೇ ಹೇಳಿದವರು ಯಾರು ಅಂದರೆ ಕೆಕ್ಕುಲೆ ಬಟ್ ಗೊತ್ತಿಲ್ಲ ಸ್ನೇಹಿತರೆ ಇದ್ರ ಹಿಂದೆ ಆಲ್ರೆಡಿ ಹೇಳಿದರು ಯಾರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಯಾರು ಮೈಕಲ್ ಫ್ಯಾರಡೆ ಅನ್ನೋರು ಏನು ಮಾಡ್ತಾರೆ ಅಂದರೆ ಈ ಮೀನಿನ ಹೊಟ್ಟೆಯಲ್ಲಿ ಅಂದರೆ ಯಾವುದು ಅಂದರೆ ಶಾರ್ಕ್ ಮೀನಿನ ಹೊಟ್ಟೆಯಲ್ಲಿ ಆ ಕೊಬ್ಬಿನ ಅಂಶದಲ್ಲಿ ಬೆನ್ಸಿನ್ ಇದೆ ಅನ್ನೋದನ್ನು ಹೇಳಿರ್ತಾರೆ ಓಕೆ ಇದರ ಸ್ಟ್ರಕ್ಚರನ್ನು ಕಂಡುಹಿಡುವುದಕ್ಕೆ ಮತ್ತೆ ಸಾವಿರದ ಓಕೆ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಅದನ್ನು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಏನೋ ಏನು ಮಾಡ್ತಾರೆ ಅಂದರೆ ಪತ್ತೆ ಹಚ್ಚಲಾಗುತ್ತೆ ಇದಾದ ನಂತರ ದಿನ ಕಳೆದಂತೆ ದಿನ ಕಳೆದಂತೆ ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ ಸೊ ಸಾವಿರದ ಎಂಟುನೂರು ಚಿಲ್ಲರ್ಗಳಲ್ಲಿ ಆಸುಪಾಸಲ್ಲಿ ಅವ್ರು ಹೇಳಿದ್ದನ್ನು ಓಕೆ ಬರೀ ಇಪ್ಪತ್ತಿಪ್ಪತ್ತೈದು ವರ್ಷ ತಗೊಳ್ತಾರೆ ಸಾವಿರದ ಒಂಬೈನೂರ ಮೂವತ್ತರ ನಂತರ ಓಕೆ ರಾಮನ್ ಪರಿಣಾಮದ ಆಧಾರದ ಮೇಲೆ ಏನು ಮಾಡ್ತಾರೆ ಗೊತ್ತಾ ಏನು ಮಾಡಿಬಿಡ್ತಾರೆ ಹೇಳಿದ್ರೆ ಬರೀ ಒಂದೇ ವರ್ಷಕ್ಕೆ ಹತ್ತರಿಂದ ಇಪ್ಪತ್ತಕ್ಕೂ ಅಧಿಕ ಕಾಂಪೌಂಡ್ಗಳನ್ನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ಏನು ಮಾಡ್ತಾರೆ ಸಾವಯವ ಸಾವಯವ ಸಂಯುಕ್ತ ಅಂತ ಕರೀತೀವಿ ಕನ್ನಡದಲ್ಲಿ ಆರ್ಗ್ಯಾನಿಕ್ ಸಾವಯವ ಕಾಂಪೌಂಡ್ಸ್ ಸಂಯುಕ್ತಗಳು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಸಾವಯವ ಸಂಯುಕ್ತಗಳನ್ನು ರಚನೆಗಳ ಅವುಗಳ ರಚನೆಯನ್ನು ಪತ್ತೆ ಹಚ್ಚಲಾಗುತ್ತೆ ಇದರ ಸಹಾಯದಿಂದ ಓಕೆ ಹೀಗೆ ಅದರ ಇಂಪಾರ್ಟೆನ್ಸ್ ಇವತ್ತಿಂದು ನೋಡುವಂಥದ್ದು ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆದಂತಹ ವ್ಯಕ್ತಿ ಓಕೆ ಫೇಮಸ್ ಆದಂಥ ವ್ಯಕ್ತಿ ಇವರು ಸೊ ಅವರಿಗೊಂದು ಸಲಾಮ್ ಅವರ ನಮ್ಮ ವಿಜ್ಞಾನಿಗಳು ಯಾವಾಗಲೂ ಅಷ್ಟೇ ಯಾರು ಎಲ್ಲರೂ ಏನು ಮಾಡ್ತಾರೆ ಅವರವರ ಅವರುಗಳಲ್ಲಿ ಸ್ವಾರ್ಥತನವನ್ನು ನೋಡಿಕೊಂಡರೆ ಸೊ ಕೆಲವರೆಲ್ಲ ಇವು ಇವುಗಳಲ್ಲೆಲ್ಲ ಏನು ಅಂತ ಹೇಳಿದರೆ ಪೇಟೆಂಟ್ ಮಾಡ್ಬೋದಿತ್ತು ಕೆಲವೊಂದನ್ನು ಪೇಟೆಂಟೇ ಮಾಡಿಲ್ಲ ನಮ್ಮವರು ಸುಮ್ಮನೆ ಓಕೆ ಪೇಟೆಂಟ್ ಅಂದರೆ ರಿಜಿಸ್ಟರ್ ಮಾಡೋವಂಥದ್ದು ಅವ್ರಿಗೆ ಇಷ್ಟು ಅಮೌಂಟ್ ಬರುತ್ತೆ ಯಾಕೆಂದರೆ ಕೊಂಡ್ಕೊಂಡಂಗೆ ಮಾರುಕಟ್ಟೆಯಲ್ಲಿ ಇದ್ದಂಗೆ ಓಕೆ ಇಲ್ಲ ಆದರೆ ಇವರಂಥದ್ದೇನೂ ಮಾಡಿಲ್ಲ ನಮ್ಮ ವಿಜ್ಞಾನಿಗಳು ಏನು ಅಂದರೆ ನಿಸ್ವಾರ್ಥ ನಿಸ್ವಾರ್ಥತೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೇವೆಯನ್ನು ಕೊಟ್ಟಂಥವ್ರು ಅವ್ರಿಗೊಂದು ದೊಡ್ಡ ಸಲಾಮ ಹೇಳ್ತಾ ನಮ್ಮ ಕ್ಲಾಸನ್ನು ಆರಂಭಗೊಳಿಸ್ತಾ ಇದ್ದೀನಿ ಇವತ್ತು ಸೊ ರಾಷ್ಟ್ರೀಯ ವಿಜ್ಞಾನ ದಿನವ ದಿನ ಅಂಥೇಳಿ ನಾವು ನೋಟಿಸ್ ಮಾಡ್ತೇವೆ ಅದಾದ ನಂತರ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ನಾ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದುಂಟು ಏನಂತ ಹೇಳಿದ್ದೆ ಅಂತ ಹೇಳಿದರೆ ಏನಂತ ಹೇಳಿದ್ದೆ ಎಮ್ ಸಿ ಕೂ ಮಾಡೋಣಪ್ಪ ನೆಕ್ಸ್ಟ್ ಕ್ಲಾಸು ಅಂಥೇಳಿ ಒಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಾನೇ ಅದನ್ನು ತರೋಕಾಗಲಿಲ್ಲ ಓಕೆ ಇಲ್ಲಲ್ಲ ಸರಿ ಇದೆ ಬಟ್ ನಾನೇ ಅದನ್ನು ತರೋಕೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಸೊ ಇವತ್ತಿನ ಕ್ಲಾಸನ್ನು ನಾವು ಒಂದು ಸ್ವಲ್ಪ ಹಾಗೆ ಮುಂದುವರಿಸ್ತಾ ಹೋಗೋಣ ಓಕೆ ಲಾಸ್ಟ್ ಕ್ಲಾಸಲ್ಲಿ ಏನು ಬಿಟ್ಟಿದ್ವಿ ಅದನ್ನು ಮುಂದುವರಿಸ್ತಾ ಹೋಗೋಣ ಏನು ಮುಂದುವರ್ಸ ಹೋಗೋದು ಅಂದರೆ ವಿ ಕಿರಣದ ಬಗ್ಗೆ ಯು ವಿ ಕಿರಣ ಅಂತ ತನಕ ನೋಡಿದ್ವಿ ಹೌದಾ ಕ್ಷಾಕಿರಣದ ಬಗ್ಗೆ ಆರಂಭಗೊಳಿಸಿದ್ದೆ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅದರ ಮುಂದೆ ಹೊರದ ಭಾಗವನ್ನು ನೋಡೋಣ ಈಗ ಏನು ಕ್ಷಾ ಕಿರಣ ರೇಸ್ ಅಂತ ಕರಿತೀವಿ ಇವ್ರದ್ದು ಅಷ್ಟನೇ ಆಕಸ್ಮಿಕವಾದಂತಹ ಒಂದು ಪ್ರಯೋಗ ಹೌದಾ ಸಾವಿರದ ಒಂಬೈನೂರ ಒಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ವಿಜ್ಞಾನಿ ಹೌದಾ ಸಾವಿರದ ಒಂಬೈನೂರ ಒಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾಕೆ ಅಂತೇಳಿದರೆ ಹಿಂದೆ ಆಗ್ತಾನೆ ಇದರ ಹಿಂದೆ ನಾಲ್ಕು ವರ್ಷಕ್ಕೆ ಅಷ್ಟೇ ಏನಾಗಿತ್ತು ಅಂತೇಳಿದ್ರೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಆಲ್ಫ್ರೆಡ್ ನೊಬೆಲ್ ಅವರು ಏನು ಮಾಡಿದರು ತನ್ನ ಆಸ್ತಿಯನ್ನು ಚರಾಸ್ತಿಯನ್ನು ಮಾರಿಬಿಟ್ಟು ಏನು ಮಾಡಿದ್ರು ಅಂತೇಳಿದ್ರೆ ಸೊ ನೊಬೆಲ್ ಅವಾರ್ಡನ್ನು ಫಿಕ್ಸ್ ಮಾಡಿದರು ಅದಾದ ನಂತರ ಸೊ ಸಾವಿರದ ಒಂಬೈನೂರ ಒಂದರಲ್ಲಿ ಇವರಿಗೆ ಪ್ರೋತ್ಸಾಹನ ಅಂತ ಅಷ್ಟಾಗಿ ಸಿಕ್ಕಿಲ್ಲ ಆದರೆ ಐದು ಲಕ್ಷಕ್ಕೆ ಏನು ಬಡ್ಡಿ ಬೇಕೋ ಆ ವರ್ಷಕ್ಕೆ ಸಿಕ್ಕಿದೆ ಆನಂತರ ಮುಂದುವರೆದ ದಿನಗಳಲ್ಲಿ ನಾವು ನೋಡ್ತೇವೆ ವಿವಿಧ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ನಾವು ನೋಟಿಸ್ ಮಾಡ್ತೇವೆ ಸೊ ನೊಬೆಲ್ ಅವಾರ್ಡನ್ನು ಸೊ ಕ್ಷಾಕಿರಣ ಇವರ ಪ್ರಕಾರ ಕ್ಷಾಕಿರಣ ಏನು ಅಂತ ಹೇಳಿದ್ರೆ ಸ್ವಲ್ಪ ಡೇಂಜರಸ್ಸೇ ಗೊತ್ತಾ ಸೆಲ್ಸ್ಗಳನ್ನು ನಾಶಪಡಿಸುತ್ತೆ ಅದಕ್ಕೆ ಸೆಲ್ಸ್ಗಳನ್ನು ನಾಶಪಡಿಸ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಯಾರು ಅಂತ ಹೇಳಿದ್ರೆ ಎಲ್ಲಿ ಡಾಕ್ಟರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಅಥವಾ ಬ್ರದರ್ಸ್ ಆಗಿರ್ಬೋದು ಎಲ್ಲೆಲ್ಲಿ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವಂಥ ಕ್ಷಾಕಿರಣದ ಜೊತೆ ಕೆಲಸ ಮಾಡುವಂಥ ಅಸಿಸ್ಟೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಲೆಡ್ ಜಾಕೆಟ್ಸ್ಗಳನ್ನು ಧರಿಸಿರ್ತಾರೆ ಓಕೆ ಲೆಡ್ ಜಾಕೆಟ್ಸ್ ತುಂಬ ಸುರಕ್ಷಿತವಾದಂತಹ ಲೆಡ್ ಜಾಕೆಟ್ ಆಗಿರುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಸೊ ಲೆಡ್ ಜಾಕೆಟ್ಸ್ಗಳು ಲೆಡ್ ಜಾಕೆಟ್ಸ್ಗಳು ಏನಾಗಿರ್ತವೆ ಅಂತೇಳಿದ್ರೆ ಏನಾಗಿರ್ತವೆ ಅಂತೇಳಿದ್ರೆ ಸಾಮಾನ್ಯವಾಗಿ ಸೀಸ ಓಕೆ ಸೀಸದಿಂದ ತಯಾರು ಮಾಡಲಾಗಿರ್ತೆ ಲೆಡ್ ಅಂತಲೇ ಕರೀತೀವಿ ಇವುಗಳೇನು ಅಂದರೆ ಇವುಗಳ ಗುಣಲಕ್ಷಣ ಏನು ಗೊತ್ತಾ ಯಾವುದೇ ವಿಕಿರಣಗಳಾದಂತಹ ಆಲ್ಫಾ ಆಗಿರ್ಬೋದು ಬೀಟ ಆಗಿರ್ಬೋದು ಅಥವಾ ಗಾಮ ಅಥವಾ ಎಕ್ಸ ಓಕೆ ಎಕ್ಸ್ ಕಿರಣ ನಥಿಂಗ್ ಬಟ್ ಗಾಮ ಕಿರಣಕ್ಕೆ ಸಮಾನ ಪವರ್ಫುಲ್ ಇದು ಓಕೆ ಇವುಗಳೇನಾಗಲ್ಲ ಅಂತೇಳಿದ್ರೆ ಆ ದೇಹದ ಮೂಲಕ ಹಾದು ಹೋಗದ ರೀತಿಯಲ್ಲಿ ರಕ್ಷಿಸುತ್ತೆ ಸೊ ಕೆ ಸುರಕ್ಷತೆಗಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಹೇಳಿದೆ ಏನು ಅಂದರೆ ತುಂಬ ಡೇಂಜರಸ್ ಅಂದ ತಕ್ಷಣವೇ ನಾನು ಹೇಳಿದೆ ಅಲ್ಲಿ ಕೆಲಸ ಮಾಡುವಂಥವ್ರು ಸ್ವಲ್ಪ ಸುರಕ್ಷತೆಗಾಗಿ ಏನು ಮಾಡ್ತಾರೆ ಸೀಸದ ಜಕೆಟ್ಸ್ಗಳನ್ನು ಧರಿಸ್ತಾರೆ ಓಕೆ ಸೊ ಇದಾದ ನಂತರ ನಾವು ನೋಡೋದಾಯಿತು ಅಂತೇಳಿದ್ರೆ ಇವುಗಳು ಸಾಮಾನ್ಯವಾಗಿ ಬೋನ್ಸ್ ಮೂಳೆಗಳ ಮೂಲಕ ಮೂಳೆ ಮತ್ತು ಇನ್ನೊಂದು ಯಾವುದಪ್ಪ ಅಂತೇಳಿದರೆ ಮೂಳೆ ಜೊತೆಯಲ್ಲಿ ಲೋಹಗಳ ಮೂಲಕ ಏನಾಗಲ್ಲ ಹೇಳಿದ್ರೆ ಹಾದು ಹೋಗೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ನೀವು ಕೈ ಮುರಿದಾಗ ಅಥವಾ ಬೆರಳು ಏನಾದರೂ ಫ್ರ್ಯಾಕ್ಚರ್ ಆದಾಗ ನೋಡ್ಬೋದು ರಿಂಗ್ಗಳನ್ನು ತೆಗೆಸ್ತಾರೆ ದಾರಗಳನ್ನು ತೆಗೆಸ್ತಾರೆ ಓಕೆ ಶ್ವಾಸಕೋಶದ ಸ್ಕ್ಯಾನಿಂಗ್ ಅಂತ ಹೇಳಿದಾಗ ಎಕ್ಸ್ರೇಸ್ಗಳು ಹೇಳಿದಾಗ ಗೊತ್ತಿರಲಿ ತಾಳಿಗಳನ್ನು ತೆಗೆಸುತ್ತಾರೆ ಓಕೆ ಜನಿವಾರ ಓಕೆ ಲಿಂಗು ಧರಿಸಿದ್ರೆ ಅದನ್ನು ತೆಗೆಸಲಾಗುತ್ತೆ ಯಾಕೆಂದರೆ ವಿಜ್ಞಾನ ಕ್ಷೇತ್ರಕ್ಕೆ ನೀನೊಂದು ಸೆಲ್ ಬಾಡಿ ಅಷ್ಟೇ ಓಕೆ ನಾವು ಅದನ್ನು ಸಂಸ್ಕೃತಿಯಾಗಿ ಏನು ಮಾಡಿದ್ದೀವಿ ತೊಗೊಂಬಂದಿದ್ದೀವಿ ಓಕೆನಾ ಸೊ ಹೀಗೆ ನಾವು ನೋಟಿಸ್ ಮಾಡುವಂಥದ್ದು ಮುಂದೆ ನೋಡೋದಾಯಿತು ಅಂತ ಹೇಳಿದ್ರೆ ಅವುಗಳಲ್ಲೆಲ್ಲ ನಾವು ಗಮನಿಸ್ತೀವಲ್ಲ ಕ್ಷಾಕಿರಣ ಎಕ್ಸ್ರೇಸ್ಗಳಲ್ಲಿ ಅಲ್ಲಿ ಏನು ಅಂದರೆ ಮೂಳೆ ಮತ್ತು ಲೋಹಗಳ ಮೂಲಕ ಅದಕ್ಕೆ ಯಾಕೆ ಇವುಗಳನ್ನು ತೆಗೆಸ್ತಾರೆ ಅಂದರೆ ಲೋಹಗಳ ಮೂಲಕ ಹಾದು ಹೋಗದೆ ಇರುವುದರಿಂದ ಸ್ಟಾಪ್ ಆಗಿಬಿಡ್ತಾವೆ ಅವಾಗ ಫ್ರ್ಯಾಕ್ಚರ್ ಏನಾದರೂ ಇದ್ದರೆ ಗೊತ್ತಾಗಿಲ್ಲ ಸಾಮಾನ್ಯವಾಗಿ ಗೊತ್ತಾಗಿಲ್ಲ ಓಕೆ ಸೊ ಹಾಗಾಗಿ ದೇಹದಲ್ಲಿ ಮುರಿದ ಮೂಳೆ ಇರಬಹುದು ಓಕೆ ನಂತರ ಅದರ ಜೊತೆಯಲ್ಲಿ ನಾವು ನೋಟಿಸ್ ಮಾಡ್ತೇವೆ ಹೇಗೆ ಮುರಿದ ಮೂಳೆಯ ಜೊತೆಯಲ್ಲಿ ದೇಹದಲ್ಲಿರುವಂಥ ನಾಣ್ಯಗಳನ್ನು ಸ್ಮಗ್ಲಿಂಗ್ ಕೇಸ್ಗಳಲ್ಲಿ ನಾಣ್ಯಗಳನ್ನು ಪತ್ತೆ ಹಚ್ಚೋದಿರ್ಬೋದು ಅದಲ್ಲದೆ ದೇಹದಲ್ಲಿ ಬುಲೆಟ್ಗಳನ್ನು ಬುಲೆಟ್ ಅಂದರೆ ಯಾವುದು ಸಾಮಾನ್ಯವಾಗಿ ನಮ್ಮ ಮಿಲಿಟ್ರಿ ಡಿಪಾರ್ಟ್ಮೆಂಟಲ್ಲಿರ್ತಾರೆ ಕೆಲವರೆಲ್ಲ ಕೈಗೆ ಕಾಲಿಗಾದರೆ ಏನು ಮಾಡ್ಬೋದಪ್ಪ ಕಟ್ ಮಾಡಿ ಓಪನ್ ಮಾಡಿ ಓಪನ್ ಸರ್ಜರಿ ಮಾಡಿ ತೆಗೆದುಬಿಡ್ಬೋದು ಆದರೆ ದೇಹಕ್ಕೆ ತಗಲಿರುತ್ತೆ ದೇಹಕ್ಕೆ ಯಾವ ಭಾಗದಲ್ಲಿ ತಗುಲಿರುತ್ತೆ ಹೌದಾ ಈ ಭಾಗದಲ್ಲಿ ಏನಾದರೂ ತೆಗೆದಿತ್ತು ಅಂತ ತಗಲಿತ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೆ ಸೊ ಮೊದಲು ಸ್ಕ್ಯಾನ್ ಮಾಡಿ ಏನು ಮಾಡ್ತಾರೆ ಅವುಗಳನ್ನು ಪತ್ತೆ ಹಚ್ಚಲಾಗುತ್ತೆ ಸ್ಕ್ಯಾನ್ ಮಾಡಿ ಅವುಗಳನ್ನು ಎಲ್ಲಿದೆ ಅನ್ನೋದನ್ನು ಸ್ಪಾಟನ್ನು ನೋಡ್ತಾರೆ ಸೊ ಅದಕ್ಕಾಗಿ ಏನು ಮಾಡ್ತಾರೆ ದೇಹದಲ್ಲಿ ಮುರಿದ ಮೂಳೆ ಆಗಿರ್ಬೋದು ನಾಣ್ಯ ಆಗಿರ್ಬೋದು ಮತ್ತು ಬುಲೆಟ್ಗಳನ್ನು ಪತ್ತೆ ಹಚ್ಚೋದಕ್ಕಾಗಿ ಕ್ಷಾಕಿರಣಗಳನ್ನು ಏನು ಮಾಡ್ತಾರೆ ಬಳಕೆಯಲ್ಲಿ ತರಲಾಗುತ್ತೆ ಇದಲ್ಲದೆ ಇದಲ್ಲದೆ ನಾವು ಇನ್ನೊಂದನ್ನು ನೋಡ್ತೀವಿ ಇನ್ನೊಂದು ನೆಕ್ಸ್ಟ್ ನೋಡೋದಾಯಿತು ಅಂತೇಳಿದ್ರೆ ಸೊ ಮೂಳೆ ಅಂದರೆ ಲೋಹಗಳ ಬಿರುಕುಗಳನ್ನು ಪತ್ತೆ ಹಚ್ಚಲು ಸಾಮಾನ್ಯವಾಗಿ ಈ ರೀತಿ ಒಂದು ತುಣುಕಿತ್ತು ಅಂತೇಳಿದ್ರೆ ನಮಗಿಲ್ಲಿ ಲೈಟಾಗಿ ಓಕೆ ಲೈಟಾಗಿ ಆಗಿರೋದು ಗೊತ್ತಾಗಿಲ್ಲ ಸರ್ ಏನು ಸ್ಕ್ರಾಚ್ ಸಣ್ಣ ಪುಟ್ಟ ಏನು ನಡೀತದಲ್ಲ ಹೌದಪ್ಪ ಮನೆ ಕಟ್ಟುವುದಕ್ಕಾಗಿ ಅದು ಇದು ಮಾಡೋದಕ್ಕೆ ನಾವು ಬೇರೆ ಬಿಲ್ಡಿಂಗ್ಗಳನ್ನು ನೋಡೋದಾಯಿತು ಅಂದರೆ ಗೃಹೋಪ ಗೃಹ ನಿರ್ಮಾಣ ಇಲ್ಲೆಲ್ಲ ನೋಡ್ತೀವಿ ಆದರೆ ಫ್ಲೈಓವರ್ ಕಟ್ಟಬೇಕು ಅಂದಾಗ ಏನು ಬೇಕು ಬಹಳ ಭಾಳ ಸುರಕ್ಷಿತವಾಗಿರ್ಬೇಕು ಯಾಕೆಂದರೆ ಬರೀ ಹೆವಿ ಬರೀ ಒಂದು ಹತ್ತು ಇಪ್ಪತ್ತು ಕೆ ಜಿದಲ್ಲ ಹೆವಿ ಲೋಡೆಡ್ ಟನ್ಗಟ್ಟಲೆ ರನ್ ಆಗಬೇಕಲ್ಲ ಆದ್ರೆ ಭಾರವನ್ನು ಹಿಡಿಬೇಕಲ್ಲ ಹಿಂಗೆ ನಾನು ಸೀಳಿದ್ದೆಲ್ಲ ಹಾಕ್ಬಿಟ್ರೆ ಏನಾಗಬೇಕು ಹೊಡೆದೇ ಹೋಗ್ಬಿಡುತ್ತೆ ಮುರಿದೇ ಹೋಗ್ಬಿಡುತ್ತೆ ಓಕೆ ಸಾಧ್ಯವಾದರೆ ಸಾಮಾನ್ಯವಾಗಿ ಹೆಚ್ಚು ಹಾನಿ ಉಂಟಾಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಲೋಹಿತ ವಸ್ತುಗಳ ಬಿರುಕುಗಳನ್ನು ಪತ್ತೆ ಹಚ್ಚೋದಕ್ಕೆ ಕ್ರ್ಯಾಕ್ಸ್ ಒಂದು ಮೆಟಲ್ಸ್ ಅಂತೀವಿ ಸವುಗಳನ್ನು ಪತ್ತೆ ಹಚ್ಚೋದಕ್ಕೆ ಏನು ಮಾಡ್ತೀವಿ ಬಳಕೆಯಲ್ಲಿ ತರ್ತಲ್ಲ ತರಲಾಗುತ್ತೆ ನಂತರ ಪರಮಾಣು ರಚನೆ ಪರಮಾಣು ಮೀನ್ಸ್ ಆಟಮ್ ಆಟೋಮಿಕ್ ಸ್ಟ್ರಕ್ಚರ್ ಅಂತ ಕರೀತೀವಿ ಆಟೋಮಿಕ್ ಸ್ಟ್ರಕ್ಚರ್ ಅಥವಾ ಪರಮಾಣು ರಚನೆ ಅಧ್ಯಯನದಲ್ಲಿ ಸಾಮಾನ್ಯವಾಗಿ ರಚನೆ ಅಂದಾಗ ಮೈಕ್ರೋ ಆದರೆ ಪರಮಾಣು ರಚನೆ ಅಂದಾಗ ಏನಾಗಿರುತ್ತೆ ಸೊ ನೋಟಿಸ್ ಮಾಡ್ತೀವಿ ಪರಮಾಣು ರಚನೆ ಅಂತ ಹೇಳಿದಾಗ ಆಟೋಮಿಕ್ ಸ್ಟ್ರಕ್ಚರ್ ಅಂತೇಳಿ ನಾವು ಗಮನಿಸ್ತೀವಿ ಅವುಗಳನ್ನು ಅಧ್ಯಯನ ಮಾಡೋದಕ್ಕೆ ಏನು ಮಾಡ್ತೀವಿ ಕ್ಷಾಕಿರಣ ಇದನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಒಂದರಲ್ಲಿ ಸರ್ ವಿಲಿಯಂ ಯಾರಪ್ಪ ಸರ್ ವಿಲಿಯಂ ರಾಂಟಜನ್ ಅನ್ನೋರು ಸರ್ ವಿಲಿಯಂ ರಾಂಟಜನ್ ಅನ್ನೋರು ಮಾಡ್ತಾರೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ್ದಾರೆ ಸೊ ಇದಾದ ನಂತರ ನಾವು ಮುಂದುವರಿದ ಭಾಗವನ್ನು ನಾವು ಗಮನಿಸ್ತಾ ಇದ್ದೀವಿ ಗಾಮ ಕಿರಣ ಓಕೆ ಗಾಮ ಕಿರಣ ಅಂತೇಳಿ ಬಂದಾಗ ಟೂ ಡೇಂಜರಸ್ ಗಾಮ ಮೊಟ್ಟ ಮೊದಲ ಬಾರಿಗೆ ಗಾಮ ರೇಸ್ಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ ಯಾರು ಅಂತ ಹೇಳಿದ್ರೆ ಯಾರಿರಬಹುದು ಪೌಲ್ ವಿಲಾಯ್ ಪೌಲ್ ವಿಲಾಯ್ ಅನ್ನೋರು ಗಾಮ ಕಿರಣಗಳನ್ನು ಟೂ ಡೇಂಜರಸ್ ಆಗಿರೋದರಿಂದ ಹೆಚ್ಚು ಬಳಕೆಯಲ್ಲಿದ್ದರೂ ತರಲ್ಲ ಇವನ ಓಕೆ ಸೊ ಹಾಗಾಗಿ ಸೆಕೆಂಡ್ ಸ್ಟೇಜ್ ಮತ್ತೆ ಥರ್ಡ್ ಸ್ಟೇಜ್ ಅಲ್ಲಿರುವಂತಹ ಕ್ಯಾನ್ಸರ್ ಸೆಲ್ಸ್ಗಳನ್ನು ನಾಶಪಡಿಸೋದಕ್ಕೆ ಬಳಕೆಯಲ್ಲಿ ತರಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪಿ ಸಿ ಪ್ರಶ್ನೆ ಗೊತ್ತಿರಲಿ ಆನ್ ಸಾರಿ ಇಪ್ಪತ್ತರ ಎಫ್ಡಿ ಎ ಪ್ರಶ್ನೆ ಇತ್ತೀಚೆಗೆ ನಾವು ನೋಡೋದಾಯಿತು ಅಂದ್ರೆ ಸೊ ನಾವು ನೋಡ್ತೀವಿ ಸೊ ಇವುಗಳಲ್ಲಿ ಎಫ್ ಡಿ ಎ ಪ್ರಶ್ನೆ ಈ ಹಿಂದೆ ಕೊಟ್ಟಿದ್ರು ಸರ್ ಗಾಮ ಕಿರಣ ಮತ್ತು ಯು ವಿ ಕಿರಣನೂ ಹೌದಲ್ಲ ಕ್ಯಾನ್ಸರ್ ಸಲಸ್ಯಗಳಿಗೆ ಹೌದಪ್ಪ ಯು ವಿ ಕಿರಣನೂ ಹೌದು ಲಿಸ್ಟಲ್ಲಿ ನೋಡಿಬೇಕಾದ್ರೆ ಕ್ಯಾನ್ಸರ್ ಸಲ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಕೆ ಮಾಡಲಾಗುತ್ತದೆ ಅಂತ ಕೊಟ್ಟರೆ ನಮ್ಮ ಲಿಸ್ಟಲ್ಲಿ ಅವಗೆಂಪು ಕಿರಣ ಕ್ಷಾ ಕಿರಣ ನಂತರ ನೇರಳಾತೀತ ಕಿರಣ ಅದಾದ ನಂತರ ಮೈಕ್ರೋ ತರಂಗ ಹಿಂಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಹೀಗಿರ್ಬೋದು ಈಗೂ ಇರುತ್ತೆ ಇರ್ಬೋದಲ್ಲ ಇರುತ್ತೆ ಕ್ಷಾಕಿರಣ ಅವಗೆಂಪು ಕಿರಣ ಕಿರಣ ನಂತರ ನೇರಳಾತೀತ ಕಿರಣ ಸೊ ಅವಾಗ ಗಾಮಾ ಕಿರಣವನ್ನು ಬರೀಬೇಕಾಗುತ್ತೆ ಓಕೆ ಹಾಗಾಗಿ ಆನ್ ಸಾರಿ ಸೊ ನೇರಳಾತೀತ ಕಿರಣ ಆ್ಯಡ್ ಮಾಡೋದನ್ನ ಸೊ ಲಿಸ್ಟಲ್ಲಿ ಅವಗೆಂಪು ಕಿರಣ ಅವಗೆಂಪು ಕಿರಣ ಮೈಕ್ರೋ ತರಂಗ ಗಾಮಾ ಕಿರಣ ನಂತರ ರೇಡಿಯೋ ತರಂಗ ಸೊ ಸಾಮಾನ್ಯವಾಗಿ ಇದ್ದಂಥದ್ದು ಅಲ್ಲಿ ನೇರಳಾತೀತ ಕಿರಣ ಯು ವಿ ಕಿರಣನೂ ಇದೆ ನಂತರ ಗಾಮ ಕಿರಣನೂ ಇದೆ ಎರಡರಲ್ಲೂ ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತೀವಿ ಲಿಸ್ಟಲ್ಲಿ ಒಂದು ಗಾಮ ಕೊಟ್ಟಿದ್ದರೆ ಯು ವಿ ಕೊಟ್ಟಿರಲ್ಲ ಯು ವಿ ಕೊಟ್ಟಿದ್ದರೆ ಗಾಮ ಕೊಟ್ಟಿರಲ್ಲ ಡೋಂಟ್ ವರಿ ಅಬೌಟ್ ದಟ್ ಓಕೆ ಎರಡು ಕೊಟ್ಟಿದ್ರೆ ಏನು ಮಾಡಬೇಕು ಸರ್ ಹಿಂಗೂ ತಲೆ ಓಡ್ತಿರ್ತಾವಲ್ಲ ಕುತ್ಕೊಂಡು ಸರ್ ಹಾಂ ನೀವು ಏನಾಗಂತೀರ ಸರ್ ಎರಡು ಕೊಟ್ಟಿದ್ರೆ ಏನು ಮಾಡ್ಬೇಕು ಚೂಸ್ ಕರೆಕ್ಟ್ ಆನ್ಸರ್ ಎ ಮತ್ತು ಬಿ ಬಿ ಮತ್ತು ಸಿ ಓಕೆ ಡಿ ಮತ್ತು ಎ ಹಿಂಗೆಲ್ಲ ಇನ್ನು ಏನು ಮಾಡ್ಬೋದು ಚೂಸ್ ಮಾಡ್ಬೋದು ಆವಾಗ ಕ್ಯಾನ್ಸರ್ ಗ್ಯೂವಿ ಕಿರಣನೂ ಹೌದು ಗಾಮಾಕಿರಣನೂ ಹೌದು ಇದಲ್ಲದೆ ನೆಕ್ಸ್ಟ್ ನಾವು ಗಮನಿಸ್ತೀವಿ ನೆಕ್ಸ್ಟ್ ಯಾವ ರೀತಿ ಗಮನಿಸ್ತೀವಿ ಅಂತೇಳಿದ್ರೆ ಇದಾದ ನಂತರ ಗಾಮ ಕಿರಣವನ್ನು ನಾವು ಇನ್ನೊಂದು ಕಡೆಗೆ ಅಂದರೆ ವಿದಳನ ಕ್ರಿಯೆ ಫಿಷನ್ ರಿಯಾಕ್ಷನ್ ಅಂತ ಕರಿತೀವಿ ಫಿಷನ್ ಅಥವಾ ವಿದಳನ ಕ್ರಿಯೆ ಅಂತ ಕರಿತೀವಿ ವಿದಾಳನ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಏನು ಅಂತೇಳಿದ್ರೆ ಫಿಜನ್ ರಿಯಾಕ್ಷನ್ಸ್ಗಳಲ್ಲಿ ಶಕ್ತಿ ಬಿಡುಗಡೆಗಾಗಿ ಇದು ನ್ಯೂಟ್ರಲ್ ಪಾರ್ಟಿಕಲ್ ಆಗಿದ್ದರಿಂದ ಶಕ್ತಿ ಬಿಡುಗಡೆಗಾಗಿ ಏನು ಮಾಡ್ತೀವಿ ಇದನ್ನು ಬಳಕೆಯಲ್ಲಿ ತರಲಾಗುತ್ತೆ ಗಾಮ ಕಿರಣ ನ್ಯೂಟ್ರಲ್ ಪಾರ್ಟಿಕಲ್ ಅಂತ ನಮಗೆ ಪರಿಚಯ ಮಾಡಿಕೊಟ್ಟವರು ಯಾರಪ್ಪ ಅಂತೇಳಿದ್ರೆ ರಫರ್ಡ್ ಆಗಿರ್ತಾರೆ ಗೊತ್ತಿರಲಿ ರೃದರ್ ಫರ್ಡ್ ಒಂದು ಪ್ರಯೋಗವನ್ನು ಮಾಡ್ತಾರೆ ಗೊತ್ತಿರಲಿ ವೃದರ್ ಫರ್ಡ್ ಒಂದು ಗಾಮ ಅಂದರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳನ್ನು ಈ ರೀತಿ ಇಟ್ಟುಕೊಂಡು ಓಕೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳನ್ನು ಈ ರೀತಿ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಈ ರೀತಿ ಒಂದು ಗಾಮ ಓಕೆ ಒಂದು ಸೀಸಾ ಲೆಡ್ ಇರುತ್ತೆ ಓಕೆ ಸೊ ಇಲ್ಲಿ ಪ್ಲೇಟ್ಸ್ ಇರ್ತವೆ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ಲೇಟ್ಸ್ ಅಂತ ನಾವು ನೋಟಿಸ್ ಮಾಡ್ತೀವಿ ಓಕೆ ಸೊ ಇದರಲ್ಲಿ ಇದರಲ್ಲಿ ಗಾಮ ಕಿರಣಗಳನ್ನು ನಾವು ಗಮನಿಸಬೇಕಾಗಿತ್ತು ಅಂತ ಹೇಳಿದ್ರೆ ಕೆಲವೊಂದು ಈ ರೀತಿ ಬಾಗ್ತವೆ ಇನ್ನು ಕೆಲವು ಈ ರೀತಿ ಬಾಗ್ತಾ ಇರ್ತೀವಿ ಇನ್ನು ಕೆಲವು ಯಾವುದ್ರ ಕಡೆನೂ ಬಾಗಲ್ಲ ಓಕೆ ಪಾಸಿಟಿವ್ ಕಡೆಗೆ ಭಾಗವು ನೆಗೆಟಿವ್ ನೆಗೆಟಿವ್ ಕಡೆಗೆ ಭಾಗವು ಪಾಸಿಟಿವ್ ಹೌದಾನೆ ಹಾಗಾಗಿ ಇದು ಬೀಟಾ ಆಗಿರುತ್ತೆ ಇದು ಆಲ್ಫಾ ಆಗಿರುತ್ತೆ ಇದು ಪ್ಲಸ್ ಆರ್ ಮೈನಸ್ ಓಕೆ ಇದು ಪ್ಲಸ್ ಆರ್ ಮೈನಸ್ ಆಗಿರುತ್ತೆ ನ್ಯೂಟ್ರಲ್ ಪಾರ್ಟಿಕಲ್ ಓಕೆ ಸೊ ಹೀಗಾಗಿ ಏನು ಮಾಡ್ತೀವಿ ಅಂತೇಳಿದರೆ ಕಿರಣಗಳನ್ನು ರುದರ್ಫರ್ಡ್ ಓಕೆ ಮೊದಲ ಬಾರಿಗೆ ನ್ಯೂಟ್ರಲ್ ಪಾರ್ಟಿಕಲ್ ಅಂತ ಹೇಳ್ತಾರೆ ಇದಾದ ನಂತರ ಮೆಡಿಕಲ್ ಫೀಲ್ಡ್ಗಳಲ್ಲಿ ಹೌದಾ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಅವುಗಳ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಟು ಸಿಂಥಸೈಸ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ ಅಂದರೆ ಸಂಶ್ಲೇಷಿಸಲು ಏನು ಮಾಡ್ತೀವಿ ವೈದ್ಯಕೀಯ ಉಪಕರಣಗಳನ್ನು ಗಾಮಾಕಿರಣಗಳನ್ನಾಗಿ ಬಳಕೆ ಮಾಡ್ತೀವಿ ಅಲ್ಲಿ ಸೆಲ್ಸ್ಗಳನ್ನು ನಾಶಪಡಿಸ್ಬೇಕು ಹಾಗಾಗಿ ಬಳಕೆಯಲ್ಲಿ ತರಲಾಗುತ್ತೆ ಓಕೆ ಹೀಗೆ ನಾವೇನು ಮಾಡ್ತೀವಿ ನೋಟಿಸ್ ಮಾಡಬಹುದು ಇದಾದ ನಂತರ ಓಕೆ ಇಲ್ಲಿವರೆಗೂ ಏನೇನನ್ನು ನೋಡಿದ್ವಿ ಓಕೆ ಇಷ್ಟು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳ ಪರಿಚಯ ಲಾಸ್ಟ್ ವೀಡಿಯೋ ಲಾಸ್ಟ್ ವೀಡಿಯೋ ನೋಡಲೇಬೇಕು ನೀವು ಲಾಸ್ಟ್ ವೀಡಿಯೋ ಇಂದ ನೆಕ್ಸ್ಟ್ ವೀಡಿಯೋಗೆ ಓಕೆ ಸೊ ನೀವು ಭಾಳ ಜನ ನನಗೆ ಕಾಲ್ ಮಾಡಿ ಕೇಳಿದ್ದುಂಟು ಮತ್ತು ಮೆಸೇಜ್ ಮಾಡಿದ್ದು ಉಂಟು ಸರ್ ವೀಡಿಯೋನೂ ಸಿಗಲ್ವಲ್ಲ ಲಾಸ್ಟಿಂದ ಸಿಗಲ್ವಲ್ಲ ಸಿಗಲ್ಲಪ್ಪ ಸಿಗಲ್ಲ ಏಕೆಂದರೆ ಅದಕ್ಕೆ ಲಿಮಿಟ್ ಕಂಡೀಷನ್ ಇರುತ್ತೆ ಸೊ ಅದು ಎರೇಸ್ ಆಗಿ ಹೋಗ್ಬಿಡುತ್ತೆ ಇವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೆ ನೀವು ಈ ವಿಡಿಯೋಗಳನ್ನು ನೋಡಬಹುದು ಓಕೆ ಸೊ ಅವುಗಳನ್ನು ನೋಡಿ ಪಾಯಿಂಟ್ಸ್ಗಳ ಮಾಡ್ಕೋಬೇಕಾಗಿರುತ್ತೆ ಸೊ ಎರೇಸ್ ಆದಮೇಲೆ ಹೋದರೆ ಬಿಡುತ್ತೆ ಓಕೆ ಅದಕ್ಕೆ ಏನು ಕೂತ್ಕೊಂಡು ಬರ್ಕೊಳ್ಳೆ ಅನ್ನೋ ಉದ್ದೇಶಕ್ಕಾಗಿ ಈ ಪ್ಲಾನನ್ನು ನಾವು ತೊಗೊಂಡಿದ್ದೀವಿ ಎಲ್ಲದೂ ಸ್ಪೂನ್ ಫೀಡಿಂಗ್ ಆಗೋದು ಬೇಡ ಓಕೆ ಎಲ್ಲದೂ ಮೊಬೈಲಲ್ಲಿರೋದು ಬೇಡ ಅದು ನೋಟ್ಬುಕ್ಕಿಗೂ ಬರಲಿ ಓಕೆ ಬರೀರಿ ಯಾವಾಗ ಓಕೆ ಮಾನವನಿಗೆ ಹೆಂಗಿರಬೇಕು ಗೊತ್ತಾ ಸ್ವಲ್ಪನಾದರೂ ಕಷ್ಟ ಇರಬೇಕು ಹ್ಞೂ ಸ್ವಲ್ಪನ ನಮಗೆ ನಿನ್ನೆ ಟೀಚರ್ ಕೆಲವು ಟೀಚರ್ಸು ಕೊಪ್ಪಳದಲ್ಲಿ ಅಪಾಯಿಂಟ್ ಮಾ ಅಪಾಯಿಂಟ್ ಆಗಿರೋರು ಓಕೆ ಸೊ ನಾವು ರಾಯಚೂರಲ್ಲಿ ಅಪಾಯಿಂಟ್ ಆಗಿರೋರು ಕೆಲವರೆಲ್ಲ ಟೀಚರ್ಸ್ ಕಾಲ್ ಮಾಡಿದ್ದುಂಟು ಸರ್ ನಾವು ಆಲ್ರೆಡಿ ಪ್ರೈಮರಿ ಸ್ಕೂಲಲ್ಲಿ ಓದ್ಬಿಟ್ಟಿವಿ ಆ ನಂತರ ಅಪಾಯಿಂಟ್ ಆಗಿದ್ದೀವಿ ಈಗ ಒಂದು ಸ್ವಲ್ಪ ಏನೋ ಇನ್ನೊಂದು ಸ್ವಲ್ಪ ಓದಬೇಕು ಅಂಥೇಳಿ ನಮಗೆ ಮನಸ್ಸಾಗಿರೋದು ಎಲ್ಲ ಸಂತೋಷ್ ಲಾಡ್ ಫೌಂಡೇಶನ್ನಲ್ಲಿರುವಂಥ ಎಲ್ಲ ಸಮಸ್ತ ನಮ್ಮ ಟೀಚರ್ಸ್ಗೆ ಅಂಥೇಳಿ ಓಕೆ ಸೊ ಅವ್ರು ಅವ್ರು ಹೇಳುವಾಗ ಆ ಖುಷಿ ಆ ಆತ್ಮ ಅದು ಧೈರ್ಯ ಓಕೆ ಸೊ ದೇ ಧೈರ್ಯ ಬಂದಿರುತ್ತೆ ಮನಸ್ಸಿನಿಂದಲೇ ನಾವು ನೋಡುವಂಥದ್ದು ಹೌದಾ ಸೊ ಆಫ್ ಓಕೆ ಮ ಅದರ ಜೊತೆಯಲ್ಲಿ ನಿಮಗೊಂದು ಸ್ವಲ್ಪ ಏನು ಹೇಳಿದ್ರೆ ಬರೆಯುವಂಥ ಲಕ್ಷಣವೂ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಏನು ಮಾಡಿದ್ದೀವಿ ಅಂದರೆ ಎಲ್ಲದೂ ಇದನ್ನು ಮೀಟಿಂಗ್ ಮಾಡಿ ಇಲ್ಲ ಅದನ್ನು ಆಗಿಬಿಟ್ರೆ ಏನು ಮಾಡ್ತಾರೆ ಮಕ್ಕಳು ಹಂಗೆ ಮೊಬೈಲೆಲ್ಲ ಬಿಡ್ತಾರೆ ಅದರ ಬದಲಾಗಿ ಹನ್ನೆರಡು ಗಂಟೆವರೆಗೂ ಇತ್ತು ಅಂದರೆ ಏನಾಗುತ್ತೆ ಸೊ ಬರಿತಾರೆ ಬರಿಬೇಕು ಓಕೆ ಅಯ್ಯೋ ಹೊರಟೋಗುತ್ತಪ್ಪ ರಾತ್ರಿ ಹನ್ನೆರಡು ಗಂಟೆ ಅಷ್ಟೇ ಇರುತ್ತೆ ಹನ್ನೊಂದು ಗಂಟೆಗೆ ಕೂತ್ಕೊಂಡು ಹುಡುಗ ಬರೀತಾನೆ ಗೊತ್ತಿರಲಿ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗ್ತಾರೆ ಯಾಕೆಂದರೆ ಟೈಮ್ ಲಿಮಿಟ್ ಇರುತ್ತೆ ಓಕೆ ಮುಂದೊಂದು ದಿನ ಇದು ಹತ್ತು ಗಂಟೆಗಾದರೂ ಆಯತೆ ಅರ್ಥ ಆಯಿತು ಸೊ ಹಾಗಾಗಿ ಇವತ್ತಿನ ಕಾಲಕ್ಕೆ ಈ ಟೈಮಿಗೆ ಏನು ಕೊಟ್ಟಿದ್ದಾರಲ್ಲ ಅದನ್ನು ಸದುಪಯೋಗ ಪಡ್ಕೊಳ್ಳ್ರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಇದೆ ಸೊ ಅಲ್ಲಿವರೆಗೂ ಆ ವೀಡಿಯೋಗಳನ್ನು ನೋಡಿಕೊಂಡು ಪಾಯಿಂಟನ್ನು ಬರಿತಾ ಹೋಗ್ಬೇಕು ನೀವು ಅರ್ಥ ಆಯಿತು ಏನೇನು ನೋಡಿದ್ವಿ ಅಲೆಗಳನ್ನು ನೋಡಿದ್ವಿ ಅಲೆಗಳಲ್ಲಿ ಪ್ರಮುಖವಾಗಿ ಅಂತ ಹೇಳಿದಾಗ ಯಾವುದು ಯಾಂತ್ರಿಕ ಅಲೆ ಹೌದಾ ಇದೆ ಫ್ಯಾಮಿಲಿ ಯಾಂತ್ರಿಕ ಅಲೆ ಅಂತವಿ ನಂತರ ವಿದ್ಯುತ್ ಕಾಂತಿಯ ಅಲೆ ಅಂತ ಕರಿತೀವಿ ವಿದ್ಯುತ್ ಕಾಂತಿ ಅಲೆ ಅಂತ ಕರಿತೀವಿ ಈ ವಿದ್ಯುತ್ ಕಾಂತಿಯ ಅಲೆಗಳಲ್ಲಿ ನಾವು ಗಮನಿಸ್ತೀವಿ ಏನು ಅಂತ ಹೇಳಿದ್ರೆ ಈ ಯಾಂತ್ರಿಕ ಅಲೆಗಳಲ್ಲಿ ಮತ್ತೆ ಎರಡು ವಿಧ ಅಡ್ಡಲೆ ಮತ್ತು ನೀಳಲೆ ಇದರಲ್ಲಿ ಎಕ್ಸಾಂಪಲನ್ನು ಅನ್ನು ನೋಡ್ತೀವಿ ಯಾವ್ದ್ಯಾವುದು ರೇಡಿಯೋ ಅಲೆಗಳು ಮೈಕ್ರೋ ತರಂಗಗಳು ಅವಗೆಂಪು ಕಿರಣ ಇನ್ಫ್ರಾರೆಡ್ ಹೌದಾ ಸೊ ನಂತರ ಇನ್ಫ್ರಾರೆಡ್ ಆದ ನಂತರ ದೃಗೋಚರ ವಿಸಿಬಲ್ ಯು ವಿ ಕಿರಣ ನಂತರ ಕ್ಷಾ ಕಿರಣ ನಂತರ ಗಾಮಾ ಕಿರಣ ಓಕೆ ಹೀಗೆ ಎಕ್ಸಾಂಪಲ್ಗಳನ್ನು ನೋಡ್ತೀವಿ ಇಷ್ಟೊತ್ತು ಇದರ ಬಗ್ಗೆ ಸ್ಟಡಿ ಮಾಡಿದ್ವಿ ಇದಾದ ನಂತರ ನಾವು ನೋಟಿಸ್ ಮಾಡುವಂಥದ್ದು ಓಕೆ ಇದಾದ ನಂತರ ನಾವು ನೋಟಿಸ್ ಮಾಡಬೇಕಾಗಿರುವಂಥದ್ದು ಏನಿರುತ್ತೆ ನೋಡ್ಕೊಂಡು ಬರೋಣ ಸೊ ಯಾವುದು ಸಾಮಾನ್ಯವಾಗಿ ಒಂದು ಕಾನ್ಸೆಪ್ಟ್ ಅಂತ ಹೇಳಿದಾಗ ಅಲೆಗಳ ನಂತರ ನಾವು ನೋಡೋದಾಯಿತು ಅಂದ್ರೆ ಶಬ್ದ ಓಕೆ ಶಬ್ದ ಅಂತ ಕರಿತೀವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬರಬೇಕಾದ್ರೆ ನಾನು ಈಗ ಆಲ್ರೆಡಿ ಈಗ ಆಲ್ರೆಡಿ ಮಿಸ್ ಮಾಡ್ಕೊಂಡಿರೋ ತಪ್ಪಿಗೆ ಸ್ವಲ್ಪ ನೋಡೋಣ ಓಕೆ ಒನ್ ಟು ಈಗ ಆಗಿರೋ ಕ್ಲಾಸಸ್ಗಳಲ್ಲಿ ಮತ್ತು ಇನ್ನೆಲ್ಲ ಮಿಕ್ಸ್ಡ್ ಕ್ಲಾಸಸ್ಗಳಲ್ಲಿ ಹಿಂಸಕ್ಕೂ ಥರ ಪ್ರಯತ್ನ ಮಾಡ್ತೀನಿ ಓಕೆ ನೋಡೋಣ ಒಂದೊಂದೇ ಒಂದೊಂದು ಮುಂದಿನ ತರಗತಿಗಳಲ್ಲಿ ಓಕೆ ಸೌಂಡ್ ಶಬ್ದ ಶಬ್ದ ಪ್ರಸರಣ ಹೊಂದಲು ಮಾಧ್ಯಮದ ಅವಶ್ಯಕತೆ ಇರಬೇಕು ಹೌದಾ ಸೊ ಮಾಧ್ಯಮದ ಅವಶ್ಯಕತೆಯ ಜೊತೆಯಲ್ಲಿ ನಾವು ನೋಟಿಸ್ ಮಾಡೋವಂಥದ್ದೇನು ಅಂದರೆ ಇದು ಯಾವುದೇ ಒತ್ತಡದ ಮೇಲೆ ಅವಲಂಬಿತ ಆಗಿರಂಗಿಲ್ಲ ಯಾಕೆ ಅಂತ ಘನ ಘನದಲ್ಲಿದ್ದರೂ ಏನಾಗ ವೇಗದ ಬಗ್ಗೆ ಎಲ್ಲ ನಾನು ಮಾತಾಡ್ತಿರೋದು ಶಬ್ದ ಪ್ರಸರಣದ ಬಗ್ಗೆ ಹಾಗಾಗಿ ಏನಾಗಿರುತ್ತೆ ಅಂದರೆ ಅನಿಲವಿದ್ದರೂ ಪ್ರಸರಣಗೊಳ್ಳುತ್ತೆ ದ್ರವವಿದ್ದರೂ ಪ್ರಸರಣಗೊಳ್ಳುತ್ತೆ ಘನವಿದ್ದರೂ ಪ್ರಸರಣಗೊಳ್ಳುತ್ತೆ ಇದರ ಒಂದು ಪ್ರಮುಖವಾದ ಗುಣ ಏನು ಅಂದರೆ ವರ್ಗಾವಣೆ ಓಕೆ ಹಾಗಾಗಿ ವರ್ಗಾಯಿಸುವಂಥದ್ದು ಇದೊಂದು ಎನರ್ಜಿ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಗಾಯಿಸುತ್ತೆ ಇದರ ಜೊತೆಯಲ್ಲಿ ಸೊ ಬೆಳಕ ಅಂದರೆ ಬೆಳ ಶಬ್ದವನ್ನು ನಾವು ಸಾಮಾನ್ಯವಾಗಿ ಇದು ಒಂದು ಎನರ್ಜಿ ಅಂತಲೂ ಟ್ರೀಟ್ ಮಾಡ್ತೀವಿ ಗೊತ್ತಿರಲಿ ಶಬ್ದದ ಅಧ್ಯಯವನ್ನು ನಾವು ಅಕಾಸ್ಟಿಕ್ಸ್ ಅಂತ ಹೇಳ್ತೀವಿ ಹೌದು ತಾನೇ ಅಕಾಸ್ಟಿಕ್ಸ್ ಅಂತೀವಿ ಇದಾದ ನಂತರ ಶಬ್ದ ಸಾಮಾನ್ಯವಾಗಿ ಏನು ಅಂತೇಳಿದ್ರೆ ಇದನ್ನು ಕಂಡು ಯಾರು ಅಂತ ಬರಂಗಿಲ್ಲ ಯಾಕೆಂದರೆ ರೆಗ್ಯುಲರ್ ಆಗಿರುವಂಥದ್ದು ಹೌದಾ ಸೊ ರೆಗ್ಯುಲರ್ ಆಗಿರುವಂಥದ್ದು ಆಗಿರೋದ್ರಿಂದ ನಾವು ನೋಟಿಸ್ ಮಾಡುವಂಥದ್ದು ಇದಾದ ನಂತರ ನಾವು ಕಾನ್ಸೆಪ್ಟನ್ನು ಏನು ಮಾಡ್ತೀವಿ ಅಂದರೆ ಸಮತಾಪೀಯ ಕ್ರಿಯೆ ಅಂದರೆ ಇದು ಕ್ಲಾಸ್ ರೂಮ್ ಟೀಚಿಂಗ್ ಅಂತ ಹೇಳಿದಾಗ ಒಂದು ಮೀಟಿಂಗ್ ಅಂತ ಹೇಳಿದಾಗ ಒಂದು ಫಂಕ್ಷನ್ ಅಂತೇಳಿ ಬಂದಾಗ ಹೌದಾ ನಾಲ್ಕು ಜನನ ಬಿಟ್ಟಿ ಹಾಕ್ತೀವಿ ಅಂತ ಹೇಳಿದಾಗ ಏನಾಗಿರುತ್ತೆ ಒಂದು ರೂಮನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಕಾರಣ ಏನು ಸ್ಥಿರತಾಪದಲ್ಲಿ ಶಬ್ದದ ಶಬ್ದ ಏನಾಗಿರುತ್ತೆ ಸ್ಥಿರವಾಗಿರುತ್ತೆ ಓಕೆ ಸ್ಥಿರವಾಗಿರುತ್ತೆ ಸ್ಪಷ್ಟವಾಗಿರುತ್ತೆ ಸ್ಥಿರತಾಪದಲ್ಲಿ ವರ್ಗಾವಣೆಯಲ್ಲಿ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಶಬ್ದ ಅನ್ನೋದನ್ನು ಕಾನ್ಸೆಪ್ಟ್ ವೈಸ್ ಬಂದಾಗ ನಾವು ನೋಟಿಸ್ ಮಾಡುವಂಥದ್ದು ಹಾಗೂ ಶಬ್ದ ಸಾಮಾನ್ಯವಾಗಿ ತಾಪ ಮತ್ತು ಆರ್ಧತೆ ಓಕೆ ಆರ್ಧತೆ ಅಂತ ಹೇಳಿದಾಗ ಹ್ಯೂಮಿಡಿಟಿ ತೇವಾಂಶದಕ್ಕೆ ಏನಾಗಿರುತ್ತೆ ಅವಲಂಬಿತ ಆಗಿದ್ದು ಉಂಟು ಹೇಳ್ತೀನಿ ಅದನ್ನು ಸೊ ನಂತರ ಶಬ್ದದ ತೀವ್ರತೆಯನ್ನು ಅಳೆಯೋದಕ್ಕೆ ಬಳಸುವಂಥ ಸಾಧನದ ಹೆಸರು ಆಡಿಯೋ ಮೀಟರ್ ಸಾಧನದ ಹೆಸರು ಆಡಿಯೋಮೀಟರ್ ಶಬ್ದದ ತೀವ್ರತೆಯನ್ನು ಅಳೆಯೋ ಸಾಧನದ ಹೆಸರು ಹಾಗಾದರೆ ಶಬ್ದದ ತೀವ್ರತೆಯ ಎಸ್ ಐ ಘಟಕ ಅಂತೇಳಿ ಬಂದಾಗ ಎಸ್ ಐ ಯುನಿಟ್ ಅಂತೇಳಿ ಬಂದಾಗ ಯಾವುದಾಗಿರುತ್ತೆ ಡೆಸಿಬಲ್ ಆಗಿರುತ್ತೆ ಹೌದು ಓಕೆ ಡೆಸಿಬಲ್ ಆಗಿರುತ್ತೆ ಇದಾದ ನಂತರ ಸಾಮಾನ್ಯವಾಗಿ ನಾವು ಕನ್ಸಿಡರ್ ಮಾಡಿರುವಂಥದ್ದು ಓಕೆ ಸಾಮಾನ್ಯವಾಗಿ ನಾವು ಗ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಶಬ್ದ ಅಂತೇಳಿ ಬಂದಾಗ ಕಾನ್ಸೆಪ್ಟನ್ನು ನಾವು ಕನ್ಸಿಡರ್ ಮಾಡಿದಾಗ ಸಾಮಾನ್ಯ ತಾಪದಲ್ಲಿ ಓಕೆ ಸಂಭಾಷಣೆ ನಾನೀಗ ಮಾತಾಡ್ತಿರೋದು ನನ್ನ ಸ್ಟೂಡೆಂಟ್ಸ್ಗೆ ಇಲ್ಲಿದ್ದಂಥ ಸ್ಟೂಡೆಂಟ್ಸ್ಗಳಿಗೆ ಕೇಳಿಸ್ತಾ ಇರುತ್ತೆ ಇಲ್ಲಿದ್ದಂಥ ವ್ಯಕ್ತಿಗಳಿಗೆ ಕೇಳಿಸ್ತಾ ಇರುತ್ತೆ ಓಕೆ ಸೊ ಇದು ಯಾಕೆ ಹಿಂಗೆ ಕೇಳಿಸ್ತಾ ಇರುತ್ತೆ ಅಂತ ಹೇಳಿದಾಗ ಅದಕ್ಕೊಂದು ಡೆಸಿಬಲ್ ಅನ್ನೋದು ಬೇಕು ಇರಬೇಕು ಎಫೆಕ್ಟ್ ಅನ್ನೋದು ಇರಬೇಕು ಅದು ಎಲ್ಲಿವರೆಗೂ ಇರುತ್ತೆ ಅರವತ್ತು ಡಿಸಿಬಲ್ವರೆಗೆ ಇರುತ್ತೆ ಸಾಮಾನ್ಯ ಸಂಭಾಷಣೆ ಹಾಗಾದರೆ ಅಂತಾರಾಷ್ಟ್ರೀಯ ಶಬ್ದದ ವರ್ಷವನ್ನು ನೋಟಿಸ್ ಮಾಡ್ತೀವಿ ಸ್ನೇಹಿತರೆ ಅಂತಾರಾಷ್ಟ್ರೀಯ ಶಬ್ದದ ವರ್ಷ ಅಂತೇಳಿ ಬಂದಾಗ ಯಾವುದು ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಇದು ಇಂಟ್ರಡಕ್ಷನ್ ಕಾನ್ಸೆಪ್ಟ್ ಶಬ್ದಕ್ಕೆ ಓಕೆ ಹಾಗಾದರೆ ಸರ್ ಶಬ್ದ ಇನ್ನೂ ಏನೇನು ಕಲಿಬಹುದು ಏನೇನನ್ನು ಕಲಿಬಹುದು ಅಂದರೆ ಇಲ್ಲಿ ಶಬ್ದದ ವೇಗ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದರೆ ತಾಪಕ್ಕೆ ನೇರಾನುಪಾತ ಹಾಗೂ ಆರ್ಧತೆಗೆ ವಿಲೋಮಾನುಪಾತವಾಗಿರುತ್ತದೆ ಟಿ ಅಂತ ಹೇಳಿದ್ರೆ ತಾಪ ಆರ್ಧತೆ ಅಂತ ಕರಿತೀವಿ ಆರ್ದತೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಪ್ಪ ಅಂದರೆ ಹ್ಯುಮಿಡಿಟಿ ಅಂತ ಕರಿತೀವಿ ಹ್ಯುಮಿಡಿಟಿ ಆರ್ದತೆ ಅಥವಾ ಹ್ಯುಮಿಡಿಟಿ ಅಂತೇಳಿ ಕರೆಯಲಾಗುತ್ತೆ ಓಕೆ ಸ್ನೇಹಿತರೆ ಏನು ಗೊತ್ತಾ ಸೊ ತಾಪ ಹೇಗೆ ಸರ್ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಂತ ಹೇಳಿದಾಗ ತಾಪ ಸ್ವಲ್ಪ ರೈಸ್ ಆದರೂ ಸಾಕು ವೇಗ ಇನ್ನೂ ಅತಿ ಹೆಚ್ಚಾಗುತ್ತೆ ಹಾಗಾಗಿ ಏನಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಹಾರಾಟ ನಡೆಸುವಂಥ ವಿಮಾನದ ಶಬ್ದ ಕೇಳಿಸುತ್ತೆ ಬಟ್ ರಾತ್ರಿ ತಾಪ ಕಡಿಮೆ ಆಗೋದರಿಂದ ಕೇಳಿಸಲ್ಲ ಸೇಮ್ ಥಿಂಗ್ ಓಕೆ ಸೊ ಕಾನ್ಸೆಪ್ಟನ್ನು ನಾವು ಈ ರೀತಿ ಅರ್ಥ ಮಾಡ್ಬೋದು ಬಟ್ ಆರ್ಥತೆ ಏನು ಗೊತ್ತಾ ಹ್ಯುಮಿಡಿಟಿ ಮಂಜು ಕವಿದ ವಾತಾವರಣ ಎದುರಿಗಿದ್ದೋರು ಕಾಣಿಸೋಂಗಿಲ್ಲ ಎದುರಿಗಿದ್ದೋರು ಕಾಣಿಸಲ್ಲ ಯಾಕೆ ಅಂತೇಳಿದ್ರೆ ಬೆಳಕು ಏನಾಗುತ್ತೆ ಗೊತ್ತಾ ಒಂದು ಅಬ್ಸಾರ್ಪ್ಷನ್ ನಡೆಸುತ್ತೆ ಅಬ್ಸಾರ್ಪ್ಷನ್ ನಡೆಸುತ್ತೆ ಇಲ್ಲ ಅಂತ ಹೇಳಿದ್ರೆ ಬೆಳಕು ಪ್ರತಿಫಲಿಸುತ್ತೆ ನಿನ್ನೆ ಒಬ್ಬ ನಮ್ಮ ಸ್ಟೂಡೆಂಟ್ ಕೇಳಿದ್ದುಂಟು ಸೊ ಹಾಗಾಗಿ ಸೊ ನಾವು ಗಮನಿಸಬೇಕಾಗಿರೋಂಥದ್ದು ಬಸವರಾಜನವರು ಒಳ್ಳೆಯ ಒಂದು ನಮಗೆ ಪದ್ಯವನ್ನು ಅಂದರೆ ಲಾಡ್ ಬರ್ತಡೇಗೆ ವಿಶ್ ಮಾಡಿದ್ದಾರೆ ಓಕೆ ಬಸವರಾಜನವರು ಓಕೆ ನೋಡೋಣ ಅದನ್ನು ಸಾಧ್ಯವಾದರೂ ಓದ್ತೀನಿ ಅದನ್ನು ಓಕೆ ನಾನು ಟೈಮ್ ನೋಡ್ಕೊಂಡು ಓದೋಣಂತೆ ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಆರ್ಧತೆ ಹ್ಯೂಮಿಡಿಟಿ ನಿನ್ನೆ ಒಂದು ಕ್ವಶನ್ ಇತ್ತು ಓಕೆ ಯಾರೊಬ್ಬರು ಸ್ಟೂಡೆಂಟ್ ಸರ್ ಇದನ್ನು ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಅಂತೇಳಿತ್ತು ಸೊ ಉಳ್ದಂತೆ ಎಲ್ಲ ಕರೆಕ್ಟ್ ಇತ್ತಪ್ಪ ಆದರೆ ನೀವೇನು ಅಂದರೆ ಆರ್ಧತೆ ಅಂತೇಳಿ ಬಂದಾಗ ಎದುರಿಗಿದ್ದವರು ಯಾಕೆ ಕಾಣಿಸಲ್ಲ ಅಂದರೆ ಒಂದು ಒಬ್ಸಾಪ್ಷನ್ ನಡೆಸುತ್ತೆ ಇಲ್ಲಾಂದ್ರೆ ಪ್ರತಿಫಲಿಸುತ್ತೆ ಆ ಕಡೆಗೆ ಬಂದ ಬೆಳಕಿನ ಕಿರಣ ಪ್ರತಿಫಲಿಸುತ್ತೆ ಓಕೆ ಚದರಲ್ಲ ಪ್ರತಿಫಲಿಸುತ್ತೆ ಹಾಗಾಗಿ ಆ ಕಡೆಗಿದ್ದವರು ಕಾಣಲ್ಲ ಆಯಿತಾ ಇದಾದ ನಂತರ ಬೆಳಕು ಅಷ್ಟೇ ಶಬ್ದವೂ ಅಷ್ಟೇ ಒಂದು ಇದು ಅಬ್ಸಾರ್ಪ್ಷನ್ ಆಗಿಬಿಡುತ್ತೆ ಹಾಗಾಗಿ ಏನಾಗಲ್ಲ ಅಂದರೆ ನಾವು ಎಷ್ಟೇ ಜೋರಾಗಿ ಕೂಗಿದರೂ ಆರ್ಧತೆ ಹೆಚ್ಚಿದ್ದಾಗ ವೇಗ ಏನಾಗ್ಬಿಡುತ್ತೆ ಶಬ್ದದ್ದು ಕಡಿಮೆ ಆಗುತ್ತದೆ ಓಕೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆರ್ಧತೆ ಕಡಿಮೆ ಆದಾಗ ಸಾಮಾನ್ಯವಾಗಿ ತಾಪ ಹೆಚ್ಚಾಗುತ್ತೆ ವೇಗವೂ ಸಹಿತ ಏನಾಗ್ಬಿಡುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ನಾವೇನು ಮಾಡ್ಬೋದು ನೋಟಿಸ್ ಮಾಡಬಹುದು ಆರ್ಧತೆ ಮತ್ತು ತೇವಾಂಶದ ಬಗ್ಗೆ ಕಾನ್ಸೆಪ್ಟನ್ನು ನಾವು ಈ ರೀತಿ ಹೇಳ್ಬೋದು ಇದಾದ ನಂತರ ಶಬ್ದದ ವೇಗ ಓಕೆ ಶಬ್ದದ ವೇಗ ಅಂತೇಳಿ ಬಂದಾಗ ಆ ನಿರ್ವಾತ ಪ್ರದೇಶದಲ್ಲಿ ಶೂನ್ಯ ಇರುತ್ತೆ ಓಕೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಶಬ್ದದ ವೇಗ ಮುನ್ನೂರ ಹನ್ನೊಂದು ಮೀಟರ್ ಪರ್ ಸೆಕೆಂಡ್ ಇರುತ್ತೆ ನಂತರ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ನಾರ್ಮಲ್ ಟೆಂಪರೇಚರಲ್ಲಿ ಶಬ್ದದ ವೇಗ ಮುನ್ನೂರ ನಲವತ್ತು ಮೀಟರ್ ಪರ್ ಸೆಕೆಂಡ್ ಇರುತ್ತೆ ನಾರ್ಮಲ್ ಟೆಂಪರೇಚರಲ್ಲಿ ಓಕೆ ಇದಾದ ನಂತರ ದ್ರವ ಅಂತೇಳಿ ಬಂದಾಗ ಅದರಲ್ಲೂ ನೀರು ಇದು ಗಾಳಿ ಇವೆರಡು ಏನು ಅಂತೇಳಿದ್ರೆ ಗಾಳಿ ಅಥವಾ ಅನಿಲ ಅಂತ ಹೇಳ್ಬೋದು ಕೇಳ್ತಾರೆ ಪ್ರಶ್ನೆ ಕೇಳಿದರಲ್ಲಿ ಇಲ್ಲಿ ಹೇಳ್ತೀನಿ ದ್ರವ ಅಂತೇಳಿ ಬಂದಾಗ ನೀರು ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಎಕ್ಸಾಕ್ಟ್ ವ್ಯಾಲ್ಯೂನ ತೊಗೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಅಲ್ಲಿ ಮುಂದೆ ಕ್ಯಾಲ್ಕುಲೇಷನ್ ಬೇಕಾಗಿರುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇವುಗಳನ್ನು ಅಪ್ರಾಕ್ಸಿಮೇಟ್ ತೊಗೊಂಡಿದ್ದೀನಿ ಸಾವಿರದ ತೊಂಬತ್ತೆರಡು ಬರುತ್ತೆ ಸಾವಿರದ ಐನೂರು ನಂತರ ಘನ ಅಂತೇಳಿ ಬಂದಾಗ ಘನ ಸ್ಥಿತಿ ಅಂತೇಳಿ ಬಂದಾಗ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ನೋಡಿ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಘನ ಅಂತೇಳಿ ಬಂದಾಗ ಘನ ದ್ರವ ಅನಿಲ ಓಕೆ ಅನಿಲ ಘನ ದ್ರವ ಅನಿಲ ಈ ಈ ಮಾಧ್ಯಮಗಳಲ್ಲಿ ಶಬ್ದ ಹೆಚ್ಚು ಎಲ್ಲಿ ವೇಗವಾಗಿ ಚಲಿಸುತ್ತೆ ಅಂತೇಳಿದ್ರೆ ಅದು ಘನ ಘನಸ್ಥಿತಿಯಲ್ಲಿರುವಂತಹ ವಸ್ತುಗಳಲ್ಲಿ ವ್ಯಾಲ್ಯೂ ನೋಡ್ತಾ ಇದ್ದೀರಿ ಯಾಕೆಂದರೆ ಅಣುಗಳು ಒತ್ತೊತ್ತಾಗಿರ್ತವೆ ದ್ರವದಲ್ಲಿ ಸ್ವಲ್ಪ ಬಂಧಕ ನೇಚರ್ ಇರೋದರಿಂದ ಕಂಪನಗಳ ಸೃಷ್ಟಿಯಿಂದ ಏನಾಗಿರುತ್ತೆ ವೇಗ ಸೊ ಒಂದು ಬಿಂದುವಿನಿಂದ ನೆಕ್ಸ್ಟ್ ಬಿಂದು ಹೋಗೋಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ವೇಗ ಸ್ವಲ್ಪ ಕಡಿಮೆ ಆಯಿತು ಅನಿಲದಲ್ಲಂತೂ ಮುಗ್ದೆ ಹೋಯಿತು ಆಯಿತು ಅನಿಲ ಅಂತ ಹೇಳಿದ ಕಣಗಳು ಹೋಗಿ ಡಿಕ್ಕಿ ಹೊಡೆದು ಮುಂದಕ್ಕೆ ಹೋಗಬೇಕು ಓಕೆ ಲಾಂಚ್ ಟೂಡಿನಲ್ಲಿ ವೇವ್ನಲ್ಲಿ ರನ್ ಆಗುತ್ತೆ ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಘನ ದ್ರವ ಅನಿಲ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ನೋಟಿಸ್ ಮಾಡ್ತೀವಿ ಅಂಡರ್ಸ್ಟುಡ್ ಓಕೆ ಇದಾದ ನಂತರ ನಾವು ಗಮನಿಸೋದಂತಂದರೆ ಒಂದು ಘನಲೋಹಿತ ವಸ್ತು ಅಂತೇಳಿ ಬಂದಾಗ ಓಕೆ ಸ್ವಲ್ಪ ಹರಿಸ್ಬೇಕಿಲ್ಲಿ ಘನಲೋಹಿತ ವಸ್ತು ಯಾವುದು ಅಲ್ಯೂಮಿನಿಯಂನಲ್ಲಿ ಹೈಯೆಸ್ಟ್ ಆರು ಸಾವಿರದ ನಾನ್ನೂರ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಓಕೆ ಅಲ್ಯೂಮಿನಿಯಂನಲ್ಲಿ ಘನಲೋಹಿತ ವಸ್ತುಗಳು ಘನ ಅಲೋಹ ಅಂತೇಳಿ ಬಂದಾಗ ಘನ ಲೋಹ ಅಂತೇಳಿ ಬಂದಾಗ ವಜ್ರ ವಜ್ರದಲ್ಲಿ ಎಷ್ಟು ಅಂದರೆ ವಜ್ರ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಓಕೆ ಹೀಗೆ ನಾವೇನು ಮಾಡ್ತೀವಿ ನೋಟಿಸ್ ಮಾಡ್ತಾ ಬರ್ತೀವಿ ಘನ ಮತ್ತು ದ್ರವ ಸ್ಥಿತಿಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ನೋಟಿಸ್ ಮಾಡುವಂಥದ್ದು ಕ್ಲಿಯರ್ ಅಂಡರ್ಸ್ಟುಡ್ ಓಕೆ ಸೊ ಹೀಗೆ ನಾವು ಗಮನಿಸ್ತಾ ಹೋಗುವಂಥದ್ದು ಓಕೆ ಸೊ ಇದು ಶಬ್ದದ ಪರಿಚಯ ಅಂತೇಳಿ ಕನ್ಸಿಡರ್ ಮಾಡಿಕೊಂಡು ಈ ಥರ ಮುಂದುವರಿದ ಭಾಗವನ್ನು ನಾವು ನೋಟಿಸ್ ಮಾಡ್ತೀವಿ ಯಾವ ರೀತಿ ನೋಟಿಸ್ ಮಾಡುವಂಥದ್ದು ಅಂದರೆ ಮುಂದುವರಿದ ಭಾಗ ಏನಪ್ಪ ಶಬ್ದದ ಕಾನ್ಸೆಪ್ಟನ್ನು ನಾವು ಕನ್ಸಿಡರ್ ಮಾಡಿದ ನಂತರ ಒಂದೊಂದಾಗಿ ಶಬ್ದ ಯಾವುದಾದ್ರಲ್ಲಿ ಎಷ್ಟೆಷ್ಟು ಶಬ್ದ ಇರುತ್ತೆ ಶಬ್ದದ ತೀವ್ರತೆ ಇರುತ್ತೆ ಬೇಕಲ್ಲ ಏ ಅದು ಭಾಳ ಇಂಪಾರ್ಟೆಂಟ್ ಹೌದಾ ಹೃದಯ ಬಡಿತದ ಶಬ್ದದ ತೀವ್ರತೆ ಐದು ಡಿಸಿಬಲ್ ಸಾಯೋವರೆಗೂ ಕೇಳಲ್ಲ ಇದು ಸ್ಟೆತಸ್ಕೋಪ್ ಹಿಡಿಬೇಕು ನಮ್ಮ ಬಾಡಿಗೆ ಆವಾಗ ಕೆಲಸತ್ತೆ ಓಕೆ ಸೊ ಹಾಗಾಗಿ ಹೃದಯ ಬಡಿತದ ಶಬ್ದದ ತೀವ್ರತೆ ಅಂತೀವಿ ಇದಲ್ಲದೆ ಓಕೆ ಹತ್ತು ಹೇಳಿದಾಗ ಉಸಿರಾಟ ಬ್ರೀತಿಂಗ್ ಇಪ್ಪತ್ತು ಅಂದಾಗ ಪಿಸು ಮಾತು ಹಾತು ಆಯ್ತು ಓಕೆ ಆಯ್ತಾ ಹಿಂಗೆ ಏನು ಅಂತೇಳಿದ್ರೆ ಪಿಸು ಕುಟ್ಟೋದು ಓಕೆ ತೀರಾ ಮೆಲು ಮಾತನಾಡತಕ್ಕಂಥದ್ದು ನಾವು ಕಾಲೇಜಲ್ಲೆಲ್ಲ ಮಾಡ್ತಾ ಇರ್ತಾರೆ ಕ್ಲಾಸ್ನಲ್ಲಿ ಅವ್ರ ಪಾಡಿಗೆ ಅವ್ರು ನಮ್ಮಲ್ಲಿ ಸರ್ಗಳು ಮಾತಾಡ್ತಾ ಹಿಂದ್ಗಡೆ ಸ್ಟೇಜ್ ಮೇಲೆ ಅವ್ರ ಪಾಪ ಹಂಗೆ ಹಿಂಗೆ ಹಂಗೆ ಹಿಂಗೆ ಎಕ್ಸಾಕ್ಟಾಗಿ ಹೇಳ್ತಿರ್ತಾರೆ ಇವರು ಮಾತ್ರ ಗಣ ಗುಣ 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 ಇವ್ರದೇ ಆದ ಪರ್ಸನಲ್ಲೇ ರನ್ ರನ್ ಇರ್ತಾರೆ ನೋಡ್ಬೋದು ಓಕೆ ಇಪ್ಪತ್ತು ಡಿಸ್ಬಲ್ ಅಂದಾಗ ಪಿಸ್ ಮಾತು ಅಂತ ಕರಿತೀವಿ ನೆಕ್ಸ್ಟು ಮೂ ಇಪ್ಪತ್ ಮೂವತ್ತರಿಂದ ಅರವತ್ತು ಡಿಸ್ಬಲ್ ಸಾಮಾನ್ಯ ಸಂಭಾಷಣೆ ಓಕೆ ನಾರ್ಮಲ್ ಕಮ್ಯುನಿಕೇಷನ್ ಕಾಮನ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಓಕೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಮರ್ಮರಿಂಗ್ ಅಂತೀವಿ ಓಕೆ ಮರ್ಮರಿಂಗ್ ಐದು ಹೃದಯ ಬಡಿತದ ಶಬ್ದದ ತೀವ್ರತೆ ಹಾರ್ಟ್ ಬೀಟ್ ಸೌಂಡ್ ಓಕೆ ಹತ್ತು ಬ್ರೀತಿಂಗ್ ಉಸಿರಾಟ ಇಪ್ಪತ್ತು ಮರ್ಮರಿಂಗ್ ಓಕೆ ಅಥವಾ ಮರ್ಮರಿಂಗ್ ಅಂತ ಹೇಳಿ ಕರಿತೀವಿ ಪಿಸು ಮಾತು ಅಂತೇಳಿ ಕರಿತೀವಿ ಓಕೆ ನೆಕ್ಸ್ಟು ಇಪ್ಪತ್ತು ಮೂ ಇಪ್ಪತ್ತರಿಂದ ಮೂವತ್ತರಿಂದ ನಲ್ ಅರವತ್ತು ಡಿಸಿಬೆಲ್ ಅಂತೇಳಿ ಬಂದಾಗ ಒಂದು ರೇಂಜು ಇದನ್ನು ನಾವು ನೋಟಿಸ್ ಮಾಡುವಂಥದ್ದು ಏನು ಅಂದರೆ ಕಾಮನಾಗಿ ಇನ್ಬಿಟ್ಟಿನಲ್ಲಿ ಗಮನಿಸ್ತಕ್ಕಂಥದ್ದು ಹೇಗೆ ಎಸ್ ಸಾಮಾನ್ಯ ಸಂಭಾಷಣೆ ಕೆಲವರು ಏರು ದೊನಿಯಲ್ಲಿ ಮಾತನಾಡೋದುಂಟು ಇನ್ನು ಕೆಲವರು ಇನ್ನು ಕೆಲವರು ಏನು ಅಂತೇಳಿದ್ರೆ ಸ್ವಲ್ಪ ಮೆಲು ಮಾತನಾಡೋರು ಮಾತನಾಡೋರುಂಟು ನಾವು ಅದನ್ನು ನೋಟಿಸ್ ಮಾಡ್ತೀವಪ್ಪ ಓಕೆ ಇದಲ್ಲದೆ ನೆಕ್ಸ್ಟ್ ಏನು ನೋಡ್ತೀವಿ ಗೊತ್ತಾ ಕಾನ್ಸೆಪ್ಟ್ಗಳಲ್ಲಿ ಎಷ್ಟು ಅಂತೇಳಿದ್ರೆ ಎಂಬತ್ತೈದು ಡೆಸಿಬಲಿಂದ ಇಲ್ಲಿಂದ ಶುರುವಾಗುತ್ತೆ ಅರುವತ್ತು ಡೆಸಿಬಲನ್ನು ದಾಟ್ಬಿಟ್ರೆ ಸಾಕು ಕಿವುಡುತನಕ್ಕೆ ಕಾರಣವಾದ ಡೆಸಿಬಲ್ ಅದು ಹಾಗಾಗಿ ಎಂಬತ್ತೈದು ಡೆಸಿಬಲ್ಗಿಂತಲೂ ಅಧಿಕ ಇನ್ನೂ ತೀವ್ರತೆ ಇರುತ್ತೆ ಸೊ ಎಕ್ಸಾಮಿ ನಿಮಗೇನಾದರೂ ಕೀಡತನಕ್ಕೆ ಕಾರಣವಾದ ಡೆಸಿಬಲ್ ಎಲ್ಲಿಂದ ಹೆಚ್ಚಾಗಿರುತ್ತೆ ಇಷ್ಟ ಆಗಿರುತ್ತೆ ಅಂದರೆ ಎಂಬತ್ತೈದಕ್ಕಿಂತಲೂ ಅಧಿಕವಾಗಿರುತ್ತೆ ಟ್ರಾಫಿಕ್ ಶಬ್ದ ಟ್ರಾಫಿಕ್ ಶಬ್ದವಾಗಿರುತ್ತೆ ಓಕೆ ಇದಾದ ನಂತರ ಇನ್ನೊಂದು ಕಡೆಗೆ ಯಾವುದು ಗೊತ್ತಾ ಟ್ರಾಫಿಕ್ ಶಬ್ದ ಅಲ್ಲದೆ ನಾವು ಇನ್ನೊಂದು ನೋಟಿಸ್ ಮಾಡುವಂಥದ್ದು ತೊಂಬತ್ತೈದು ಡಿಸಿಬಲ್ ಡಿ ಜೆ ಡಿಜಿಟಲ್ ಮ್ಯೂಸಿಕ್ ಹೌದಪ್ಪ ಡಿಜಿಟಲ್ ಮ್ಯೂಸಿಕ್ ಬರುತ್ತೆ ಇದಾದ ನಂತರ ನಾವು ಇನ್ನೊಂದು ಕಡೆ ನೋಟಿಸ್ ಮಾಡ್ತೀವಿ ಯಾವುದು ಅಂತೇಳಿದ್ರೆ ನೂರ ಹತ್ತು ಡೆಸಿಬಲ್ ಸಾಮಾನ್ಯವಾಗಿ ನೂರ ಹತ್ತು ಅಂತ ಅಂತೇಳಿ ಬಂದಾಗ ಯಾವುದಾಗಿರುತ್ತೆ ಕಾರ್ಖಾನೆಗಳ ಯಂತ್ರಗಳ ಶಬ್ದ ಆಗಿರ್ಬೋದು ಹೌದಾ ಕಾರ್ಖಾನೆಗಳ ಯಂತ್ರಗಳ ಶಬ್ದ ಅಂತ ನೋಟಿಸ್ ಮಾಡ್ತೀವಿ ನೂರ ಹತ್ತು ಡೆಸಿಬೆಲ್ಗೆ ಸೈರನ್ನು ಬರುತ್ತೆ ಆ್ಯಂಬುಲೆನ್ಸು ಸೈರನ್ ಅದು ಓಕೆ ಕಾರ್ಖಾನೆಗಳಲ್ಲಿ ನೋಟಿಸ್ ಮಾಡ್ತೇವೆ ಸೈರನ್ ಅದು ಓಕೆ ದೊಡ್ಡ ದೊಡ್ಡದಾದಂತಹ ಯಾವುದು ಅಂದರೆ ಶಾಲಾ ಕಾಲೇಜುಗಳಲ್ಲಿ ಏನು ಮಾಡ್ತೇವೆ ಸೈರನ್ಗಳನ್ನು ನೋಟಿಸ್ ಮಾಡ್ತೇವೆ ಇದಲ್ಲದೆ ಅಂತ ಕಾಲೇಜುಗಳಲ್ಲೆಲ್ಲ ಇರುತ್ತೆ ಸೈರನ್ ನೋಡು ದೊಡ್ಡ ದೊಡ್ಡ ಓಕೆ ಯೂನಿವರ್ಸಿಟಿಗಳಲ್ಲೆಲ್ಲ ನೋಟಿಸ್ ಮಾಡ್ತೀವಿ ಓಕೆ ಅದಲ್ಲದೆ ಟ್ರೈನ್ಗಳ ವಿಷಲ್ ಶಬ್ದ ಸೈರನ್ ಅದು ಓಕೆ ಅದರಲ್ಲೆಲ್ಲ ನೂರ ಹತ್ತು ಡೆಸಿಬಲನ್ನು ನೋಟಿಸ್ ಮಾಡ್ತೀವಪ್ಪ ನೆಕ್ಸ್ಟು ನೂರ ಇಪ್ಪತ್ತು ಡೆಸಿಬಲ್ ಕ್ರ್ಯಾಕರ್ಸ್ ಯಾವುದು ಪಟಾಕಿಗಳ ಶಬ್ದ ಗುಡುಗಿನ ಶಬ್ದ ವಿಮಾನ ಹಾರಾಟದ ಶಬ್ದ ಹೆಲಿಕಾಪ್ಟರ್ ಹಾರಾಟದ ಶಬ್ದ ಏನಾಗಿರುತ್ತೆ ನೂರ ಇಪ್ಪತ್ತು ಡೆಸಿಬಲ್ ಆಗಿರುತ್ತೆ ನಂತರ ಎರಡು ನೂರು ಡೆಸಿಬಲ್ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಡೆಸಿಬಲ್ ಅಂತೇಳಿ ಬರೀತದಲ್ಲ ಟೂ ಹಂಡ್ರೆಡ್ ಡೆಸಿಬಲ್ ಸಾಮಾನ್ಯವಾಗಿ ಸ್ಫೋಟಕಗಳ ಶಬ್ದ ಓಕೆ ಇಂದು ಇಷ್ಟು ನಾನು ನನ್ನ ಪುಸ್ತಕಗಳಲ್ಲೆಲ್ಲ ಮೆನ್ಷನ್ ಮಾಡ್ತಾ ಬಂದಿದ್ದೀನಿ ಓಕೆನಾ ಸೊ ಕೆಲವ್ರಿಗೆ ಹೆಂಗಾಗ್ಬಿಡುತ್ತೆ ಅಂತೇಳಿದ್ರೆ ಪಾಠ ಹೇಳುವಾಗ ಕೇಳಿರ್ತೀರಿ ಓಕೆ ಒಂದೊಂದು ಸಲ ಮಿಸ್ ಔಟ್ ಆಗ್ತಾಯಿರುತ್ತೆ ಇನ್ನು ಕೆಲವು ಸಲ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಮಾಡಿರ್ತೀರಿ ಬರ್ಕೊಳ್ಳೋದ್ರಲ್ಲಿ ದಯಮಾಡಿ ಅವರಿಗೆ ಏನು ಹೇಳ್ತೀನಿ ಅಂದರೆ ಎಸ್ ಪುಸ್ತಕವನ್ನು ಕೊಂಡ್ಕೊಳ್ಳ್ರಿ ಕೆ ಸಮಗ್ರ ವಿಜ್ಞಾನ ಕಣಜ ಅಂತೇಳಿ ತುಂಬ ಜನಕ್ಕೆ ಈಗ ರೀಚ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾಂಡನ್ನು ರೆಸ್ಪಾನ್ಸನ್ನು ನಾನು ತಗೊಳ್ತಾ ಇದ್ದೀನಿ ನಿಜವಾಗ್ಲೂ ಓಕೆ ಸೊ ರಿಪ್ಲೈನೂ ಸಿಗ್ತಾ ಇದೆ ಮಕ್ಕಳಿಂದ ಸರ್ ತುಂಬ ಚೆನ್ನಾಗಿದೆ ತುಂಬ ಕಾಮನ್ನಾಗಿ ಬರೆದಿದ್ರು ಸೊ ಕಾಮನ್ನಾಗಿ ಟೆಕ್ನಿಕಲ್ ವರ್ಡನ್ನು ಯೂಸ್ ಮಾಡ್ತಾ ಹೋಗಿದಿರಿ ಸರ್ ಅಲ್ಲಲ್ಲಲ್ಲಲ್ಲಲ್ಲಿ ನಮಗೆ ಬರಬೇಕಾದಂಥದ್ದು ಕ್ವಶನ್ ಪೇಪರ್ ಹಿಡಿದ್ರೆ ಈಗಂತೂ ನಾನು ಹೇಳ್ತೀನಲ್ಲ ಕ್ವೆಶನ್ ಪೇಪರ್ ಹಿಡಿದ್ರೆ ಸುಮ್ಮನೆ ಉಂತ್ರ ಮಾಡ್ಕೊತ ಹೋಗ್ತೀರಿ ಸರ್ ಒಂದು ಪಾಠ ಕೇಳಿರ್ತಾರೆ ಮೆಟೀರಿಯಲ್ ಕೈಯಲ್ಲಿರುತ್ತೆ ಓಕೆ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸ್ ಕ್ವಶನ್ ಆನ್ಸರ್ಸ್ಗಳನ್ನು ವಿವರಣಾತ್ಮಕವಾಗಿ ಕೊಟ್ಟಿರೋದರಿಂದ ಅದ್ಭುತವಾಗಿ ಬಂದಿದೆ ಸರ್ ಬುಕ್ಕು ತುಂಬ ಚೆನ್ನಾಗಿದೆ ಓಕೆ ಇನ್ನಿತರೆ ಬುಕ್ಕುಗಳಿಗಿಂತಲೂ ನನಗೆ ತುಂಬ ಇಷ್ಟ ಆಗುತ್ತೆ ಅಂಥೇಳಿ ಹೇಳಿದ್ದುಂಟು ಧನ್ಯವಾದಗಳು ಓಕೆ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ನಮ್ಮೂರನ್ನ ನಾವು ಬೆಳೆಸಬೇಕು ಗೊತ್ತಿರಲಿ ಓಕೆ ನಾವು ನಿಮ್ಮನ್ನು ಬೆಳೆಸೋದಕ್ಕೆ ಇಲ್ಲಿ ನಿಂತಿರ್ತೀವಿ ಹೌದಾ ನಮ್ಮ ತನಗಳನ್ನು ನಮ್ಮಲ್ಲಿ ಬಂದಂಥ ಪೆ ಮೆಟೀರಿಯಲ್ಗಳನ್ನು ಬೆಳೆಸೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಓಕೆ ಸೊ ನಾಲ್ಕೈದು ಜನ ಮಕ್ಕಳಿಗೆ ಅವುಗಳನ್ನು ನನ್ನ ನನ್ನ ಸ್ಟೂಡೆಂಟ್ಸ್ಗಳು ಹೇಳೋವಂಥದ್ದು ಓಕೆ ನನ್ನ ಸಹಚರರಿಗೆ ಹೇಳುವಂಥದ್ದು ಓಕೆ ಒಮ್ಮೆ ನೋಡಿ ಬುಕ್ಗಳನ್ನು ಕೊಂಡ್ಕೊಂಡೇಬೇಕು ಅಂತ ಒಂದು ಒಮ್ಮೆ ನಿನ್ನ ಇರೋ ಹತ್ರ ನೋಡಿ ಓಕೆ ಕೆಲವರೆಲ್ಲ ಇಂಡೆಕ್ಸ್ ಹಾಕೊಳ್ಸ್ತಾ ಇದಾರೆ ಎಸ್ ವೆರಿ ಗುಡ್ ವೆರಿ ಗುಡ್ ಪ್ಲ್ಯಾಂಡ್ ಓಕೆ ನಾನು ಅವ್ರನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತೇನೆ ನಿಜವಾಗ್ಲೂ ಎಸ್ ನಾವು ಹೋಗೋದಕ್ಕಿಂತ ಮುಂಚೆ ಏನನ್ನು ನಾನು ಕೊಂಡ್ಕೊಂಡೆ ಯಾ ಇಂಡೆಕ್ಸ್ ಹಾಕ್ಕೊಂಡವರೆಲ್ಲ ನೋಡಿದ ತಕ್ಷಣ ಡಿರಾಕ್ಷ್ ಸರ್ ನಾನು ನಿಮ್ ಓಕೆ ವೆರಿ ಗುಡ್ ಓಕೆ ಸೊ ಏನು ಹೇಳಿದ್ರೆ ಎಲ್ಲದನ್ನು ಕವರ್ ಮಾಡಿಕೊಡ್ತಾ ಹೋಗಿದ್ದೀನಿ ಹಾಗಾಗಿ ಏನು ಅಂತೇಳಿದ್ರೆ ಸೊ ಹತ್ತು ಹಳೆಯ ಕ್ವಶನ್ ಪೇಪರ್ಸ್ನ ವರ್ಷದ ಕ್ವಶನ್ ಪೇಪರ್ ಜೊತೆಯಲ್ಲಿ ಏನು ಮಾಡ್ತಾ ಹೋಗಿದ್ದೀನಿ ಸೈನ್ಸಿಗೆ ಸಂಬಂಧಪಟ್ಟಂತೆ ಪ್ರತಿ ಚಾಪ್ಟ್ರಲ್ಲೂ ಏನು ಮಾಡ್ತಾ ಹೋಗಿದ್ದೀವಿ ಅಲ್ಲಲ್ಲಲ್ಲಿ ಒಂದು ನಲವತ್ತರಿಂದ ನಲವತ್ತೈದು ಕ್ವೆಶನ್ಸ್ಗಳನ್ನು ತೆಗಿತಾ ಹೋಗಿದ್ದೀವಿ ಎಸ್ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಓಕೆ ಸೊ ಇನ್ನೂ ಹೈಯರ್ ವರ್ಷನ್ಸ್ಗಳಲ್ಲಿ ನಾವು ಮುಂದೆ ಮಾಡ್ತಾ ಇದ್ದೀವಿ ಅವುಗಳನ್ನು ನಿಮಗೆ ತಲುಪೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಣ ಓಕೆ ಸೊ ನೆಕ್ಸ್ಟ್ ನೋಡೋಣ ಈಗ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಓಕೆ ಈ ಕಾನ್ಸೆಪ್ಟ್ ವೈಸ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಮುಂದುವರಿದ ಭಾಗ ಈ ಹೆಡ್ಫೋನ್ ಅಂತ ಹಾಕ್ಕೊಳ್ತಿರಲ್ಲ ಓಕೆ ಈ ಹೆಡ್ ಫೋನ್ ಅಂತ ಹಾಕ್ಕೊಳ್ತಿರಲ್ಲ ಈ ಹೆಡ್ ಫೋನ್ ಇರ್ತಕ್ಕಂತಹ ಡೆಸಿಬಲ್ ಎಷ್ಟು ಸರ್ ಈ ಎಡ್ಫೋನಲ್ಲಿ ಡೆಸಿಬಲ್ ಸಾಮಾನ್ಯವಾಗಿ ಎಂಬತ್ತೈದು ಡೆಸಿಬೆಲ್ನಿಂದ ನೂರ ಹತ್ತು ಡೆಸಿಬೆಲ್ ಆಗಿರುತ್ತೆ ಸಾಮಾನ್ಯವಾಗಿ ಗೊತ್ತಿಲ್ಲ ಸ್ನೇಹಿತರೆ ಹೆಚ್ಚು ಬಳಸಬಾರದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ ಈ ಡೆಸಿಬಲ್ ಈ ಡೆಸಿಬಲ್ ಸಾಮಾನ್ಯವಾಗಿ ಕಿವುಡತನಕ್ಕೆ ಕಾರಣವಾದ ಡೆಸಿಬಲ್ ಆಗಿರುತ್ತೆ ಸರ್ ಮತ್ತೆ ನಾವು ಅನಿವಾರ್ಯವಾಗಿ ಬಸ್ ಚಲಿಸ್ತಾ ಇರ್ತೀವಲ್ಲ ಅವಾಗ ಸರ್ ಅನಿವಾರ್ಯವಾಗಿ ನಾವು ಅಕ್ಕೋ ಈಗ ನಾವು ಅದನ್ನೇ ಸರ್ ಮಾಡ್ತಾ ಇರೋದು ಬಸ್ಸಲ್ಲಿ ಚಲಿಸ್ತಾ ಇದ್ದೀವಿ ಓಕೆ ವಾಹನಗಳಲ್ಲಿ ವೆಹಿಕಲಲ್ಲಿ ಹೋಗ್ತಾ ಇದ್ದೀನಿ ಒಂದು ಆರು ಜರ್ನಿಯಲ್ಲಿ ಕರೆಕ್ಟ್ ನಾನು ಬಸ್ ಹತ್ತೋ ಅಷ್ಟೊತ್ತಿಗೆ ನಿಮ್ಮ ಕ್ಲಾಸ್ ಶುರುವಾಗುತ್ತೆ ಕರೆಕ್ಟ್ ನನ್ನ ಸ್ಕೂಲ್ ಬರುತ್ತೆ ಅಥವಾ ನನ್ನ ಶಾಲಾ ಇದು ಬರುತ್ತೆ ಸೊ ಏನಾಗಿರುತ್ತೆ ಆವಾಗ ಸಾಮಾನ್ಯವಾಗಿ ನಾನು ಅದನ್ನು ನಿಲ್ಲಿಸ್ಬೇಕಾಗತ್ತೆ ಎಸ್ ಲಿಮಿಟ್ ಕಂಡೀಷನ್ ಇರಲಪ್ಪ ಲಿಮಿಟ್ ಆಗಿರಿ ಯಾವುದೇ ಆದರೂ ಆಗಬಾರ್ದು ಎಲೆಕ್ಟ್ರಾನಿಕ್ ಡಿವೈಸಸ್ಗಳಲ್ಲಿ ಸರ್ ಮತ್ತು ಈಗ ಬಳಸ್ತಾ ಇದ್ದಿಲ್ಲ ಮಿತವಾಗಿ ಬಳಕೆ ಮಾಡಿದರೆ ಯಾವುದೇ ತಪ್ಪಿಲ್ಲ ಕೆಲವರೆಲ್ಲ ಎರಡು ಎರಡು ಗಂಟೆ ಮೂರು ಗಂಟೆ ಮಾತಾಡ್ತಾರಪ್ಪ ಅದು ಏನು ಮಾತಾಡ್ತಾರೋ ಏನು ಅವರಿಗೆ ಬಿಟ್ಟತ್ತು ಓಕೆ ಕಿವಿ ಒಳಗಡೆ ಸ್ಟೆಪಿಸ್ನಲ್ಲಿ ಸೆಲ್ಸ್ಗಳಿರ್ತವೆ ಐಡೆಂಟಿಫಿಕೇಷನ್ ಇರ್ತವೆ ಓಕೆ ಶಬ್ದವನ್ನು ನೀವು ನೋಡದೆ ಅನಲೈಸ್ ಮಾಡುವಂತಹ ಇರುವಂತಹ ಸೆಲ್ಸ್ಗಳು ಓಕೆ ಟು ತುಂಬ ಸೂಕ್ಷ್ಮವಾಗಿರ್ತವೆ ನೀವು ಡಿ ಈ ಶಬ್ದ ಈ ಶಬ್ದದಲ್ಲಿ ನಾವು ಓಡಿಸ್ಬಿಟ್ರೆ ಡಚ್ಕ ಡಚ್ಕ ಡಜ್ಕ ಡಚ್ಕ ಓಡಿಸ್ಬಿಟ್ರಿ ಅಂತ ಹೇಳಿದ್ರೆ ನಮ್ಮ ಕಿವಿಗಳಲ್ಲೇ ಅದು ಎಷ್ಟು ಅಂತ ತಡ್ಕೋಬೇಕು ಟಾಲರೇಟ್ ಮಾಡೋಕ್ಕಾಗಲ್ಲ ಆವಾಗ ಮಂದ ಆಗ್ತಾ ಹೋಗ್ತವೆ ಇನ್ನೂ ಎಳೆ ವಯಸ್ಸಿನಲ್ಲೇ ನಾವು ಕಿವಿಗಳನ್ನು ಕಳ್ಕೊಂಡು ಓಕೆ ಯಾರಾದರೂ ಹಾಯ್ ಅಂದರೆ ಹ್ಞೂ ಹ್ಞೂ ಸುಮ್ಮನೆ ನಿಂತಿರೋದು ಓಕೆ ಅವರೇನಾದರೂ ಒನ್ ಫೋರ್ ತ್ರೀ ಹೇಳಿದ್ರು ಸುಮ್ಮನೆ ನಿಂತ್ಕೊಂಡಿದ್ದರೆ ನಮ್ಮಂಥ ನತದೃಷ್ಟರು ಯಾರೂ ಇಲ್ಲ ಓಕೆ ರೆಸ್ಪಾನ್ಸ್ ಸಿಗೋದೇ ಕಷ್ಟ ಅಂಥದ್ರಲ್ಲಿ ನಿನಗೆ ನೀನು ಒನ್ ಫೋರ್ ತ್ರೀ ಕೇಳಿದಾಗೂ ನೀನು ಸುಮ್ಮನೆ ಇದ್ದೆ ಅಂತ ಹೇಳಿದ್ರೆ ನಮ್ಮಂಥರು ಯಾರು ಇಲ್ಲ ಅದಕ್ಕೆ ಏನು ಅಂತ ಹೇಳಿದರೆ ಎಷ್ಟು ಬೇಕೋ ಅಷ್ಟು ಓಕೆ ಮಿತವಾಗಿರಲಿ ಓಕೆ ಮಿತವಾಗಿರಲಿ ಅದೇನಾಗಿರುತ್ತೆ ನಿಮಗೆ ಸಕ್ಸಸ್ಫುಲ್ಲನ್ನು ತಂದು ಕೊಡುತ್ತೆ ಹೇಳ್ತಾ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ಎಸ್ ನೆಕ್ಸ್ಟ್ ಕಾನ್ಸೆಪ್ಟು ನಮ್ಮದು ಪ್ರತಿಧ್ವನಿ ಪ್ರತಿಧ್ವನಿಯನ್ನು ನೋಡೋಣ ಪ್ರತಿಧ್ವನಿ ಅಂತ ಹೇಳಿದ್ರೆ ಏನಪ್ಪ ನೋಡ್ತಾ ಹೋಗೋಣ ನನಗೊಂದು ಸ್ವಲ್ಪ ಪ್ರತಿಧ್ವನಿಯನ್ನು ನಾವು ಗಮನಿಸಿದ್ರೆ ಪ್ರತಿಧ್ವನಿ ನಲ್ಲಿ ಇದನ್ನು ಎಕೋ ಅಂತ ಕರಿತೀವಿ ಪ್ರತಿಧ್ವನಿಯ ದೂರ ಇದುವರೆಗೂ ನಮ್ಮ ಪ್ರಶ್ನೆಯಲ್ಲಿ ನಾವು ನೋಟಿಸ್ ಮಾಡಿರುವಂಥದ್ದು ಪ್ರತಿಧ್ವನಿ ದೂರವನ್ನು ನಾವು ಗಮನಿಸಿದ್ದೀವಿ ಸ್ನೇಹಿತರೆ ಯಾವುದು ಎಷ್ಟಿರುತ್ತದೋ ಹದಿನೇಳು ಮೀಟರ್ ಇರುತ್ತೆ ಸರ್ ಇದು ಹೇಗೆ ಬಂತು ತಾನೆ ಇದು ಹೇಗೆ ಬಂತು ಅಂತ ಹೇಳಿದ್ರೆ ವೆಲಾಸಿಟಿ ಸೂತ್ರ ಏನಪ್ಪ ವೆಲಾಸಿಟಿ ಸೂತ್ರ ಏನು ಅಂತ ಹೇಳಿದ್ರೆ ವಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಏನಾಗಿರುತ್ತೆ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಆಗಿರುತ್ತೆ ವೆಲಾಸಿಟಿ ಸೂತ್ರ ಇದನ್ನು ನಾನು ಹೇಗೆ ಬರಿಬೋದು ಅಂತೇಳಿದರೆ ವಿ ಇಸ್ ಈಕ್ವಲ್ ಟು ಡಿ ಡಿವೈಡ್ ಬೈ ಟಿ ಅಂತ ಬರಿಬೋದು ಹೌದಾ ಈಗ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂದ್ಕೊಳ್ಳೋಣ ಓಕೆ ಇವನಿಗೆ ಇವನು ಮಾಡ್ತಾ ಮಾಡ್ತಾಯಿದ್ದಾನೆ ಜೋರಾಗಿ ಇದ್ದಾನೆ ಈಗ ಓಕೆ ಕೂಗಿದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೋಗಿ ಮತ್ತೇನಾಗಿರುತ್ತೆ ಬರುತ್ತೆ ವಾಪಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಹೋಗಿದ್ದು ಒಂದು ಡಿಸ್ಟೆನ್ಸ್ ಗೊತ್ತಿರಲಿ ಹೋಗಿದ್ದು ಒಂದು ಡಿಸ್ಟೆನ್ಸು ಡಿ ಅಂತ ತಗೊಳ್ತಾ ಇದ್ದೇವೆ ಬಂದದ್ದು ಇನ್ನೊಂದು ಡಿಸ್ಟೆನ್ಸು ಡಿ ಒಟ್ಟು ಎರಡು ಡಿ ಟೋಟಲ್ ಡಿಸ್ಟನ್ಸ್ ಓಕೆ ಟೋಟಲ್ ಡಿಸ್ಟೆನ್ಸ್ ಆರಂಭಿಕ ಬೆಂದು ಅಂತ್ಯ ಬಿಂದು ಅಂತ್ಯ ಬಿಂದು ಆರಂಭಿಕ ಬಿಂದುವಿಂದ ಬಿಂದು ಟೋಟಲ್ ಡಿಸ್ಟೆನ್ಸ್ ಅಷ್ಟಪ್ಪ ಟು ಡಿ ಆಯಿತು ಆಯಿತಾ ಹಾಗಾದರೆ ಡಿ ಇರೋ ಜಾಗದಲ್ಲಿ ಏನು ಬಂತು ಟು ಡಿ ಬಂತು ಹೌದಾ ಸೊ ಹಾಗಾದರೆ ಫಾರ್ಮುಲಾ ಏನಾಗುತ್ತೆ ವಿ ಈಸ್ ಈಕ್ವಲ್ ಟು ಎರಡು ಡಿ ಡಿವೈಡ್ ಬೈ ಟಿ ಆಯಿತು ಹೌದಾ ಹಾಗಾದರೆ ಹಿಂಗಂದರೆ ಏನು ಸರ್ ಏನೇನನ್ನ ನೋಟಿಸ್ ಮಾಡ್ಬೋದು ನಾವು ಹಾಗಾದರೆ ಅಂತ ಹೇಳಿದ್ರೆ ಸೊ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಓಕೆ ಸ್ವಲ್ಪ ಝೂಮ್ ಆಗಿ ತಗೊಂಡ್ಬಾರೋಣ ಆಮೇಲೆ ನಾನು ಇದನ್ನು ಬರೆಸ್ತೀನಪ್ಪ ಏನು ಹೇಳಿದ್ರೆ ಈಗ ಇವುಗಳಲ್ಲಿ ಲೆಕ್ಕದ ಪ್ರಕಾರ ನನಗೆ ಡಿ ಬೇಕು ಡಿಸ್ಟೆನ್ಸ್ ಅಷ್ಟೇ ಬೇಕು ಪ್ರತಿಧ್ವನಿಯ ಡಿಸ್ಟನ್ಸ್ ಹಾಗಾದರೆ ಡಿ ಈಸ್ ಈಕ್ವಲ್ ಟು ವಿ ಟಿ ಬೈ ಟು ಹಾಗಾಗಿ ಪ್ರತಿಧ್ವನಿ ದೂರವನ್ನು ಕಂಡಿಡಿಯುವ ಸೂತ್ರ ಏನು ಅಂದರೆ ವಿ ಟಿ ಡಿವೈಡ್ ಬೈ ಟೂ ಆಗಿರುತ್ತೆ ಸೊ ಇದರಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಏನು ಸರ್ ಇದರಲ್ಲಿ ಏನೇನೋ ಏನನ್ನ ನೋಟಿಸ್ ಮಾಡೋಣ ಅಂತ ಹೇಳಿದ್ರೆ ಈಗ ವಿ ಅಂತ ಹೇಳಿದ್ರೆ ಏನು ಸಾಮಾನ್ಯ ತಾಪದಲ್ಲಿ ಶಬ್ದದ ವೇಗ ಎಷ್ಟು ಮುನ್ನೂರ ನಲವತ್ತು ಮೀಟರ್ ಪರ್ ಸೆಕೆಂಡ್ ಓಕೆ ಕಿವಿಯಲ್ಲಿ ಉಳಿಯಬಹುದಾದ ಶಬ್ದದ ಸಮಯ ಎಷ್ಟು ಒನ್ ಬೈ ಟೆನ್ ಸೆಕೆಂಡ್ಸ್ ಹಾಕು ಇಲ್ಲಿಗೆ ನೋಡಿ ಈಗ ಆಲ್ರೆಡಿ ಅಲ್ಲಿ ಕೆಲವರಿಗೆಲ್ಲ ಉತ್ತರ ಬಂದಿರುತ್ತೆ ಮುನ್ನೂರ ನಲವತ್ತು ಇಂಟು ಒಂದು ಬೈ ಹತ್ತು ಡಿವೈಡ್ ಬೈ ಎರಡು ಒನ್ ಜೀರೋ ಒನ್ ಝೀರೋ ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಡಿ ಇಸ್ ಈಕ್ವಲ್ ಟು ಎರಡು ಒಂದಲೇ ಎರಡ ಹದಿನೇಳೆ ಹದಿನೇಳು ಮೀಟರ್ ಆಯ್ತಲ್ಲ ಹದಿನೇಳು ಮೀಟರ್ ಆಯ್ತಲ್ಲ ಓಕೆ ಡಿ ಈಸ್ ಈಕ್ವಲ್ ಟು ಸೆವೆಂಟೀನ್ ಮೀಟರ್ ಅಂತ ಆಯ್ತಲ್ಲ ಇಲ್ಲಿ ಅಂದರೆ ನೀವು ನೋಟಿಸ್ ಮಾಡಬೇಕಾಗಿರುವಂಥ ವಿಷಯ ಏನು ಡಿ ಎಸ್ ಸ್ಟೂಡೆಂಟ್ಸ್ ಅಂದರೆ ಹದಿನೇಳು ಮೀಟರ್ ಹೇಗೆ ಬಂತು ಅಂದರೆ ಹೀಗೆ ಬಂತು ಪ್ರತಿಧ್ವನಿ ದೂರವನ್ನು ಕಂಡುಹಿಡಿಯುವಂತಹ ಸೂತ್ರ ಇದು ಓಕೆ ಇದರಿಂದ ಸಮುದ್ರದ ಆಳ ಕಂಡಿಡ್ಬೋದು ಡಿ ಅಂದರೆ ಸಮುದ್ರದ ಆಳ ವಿ ಅಂದರೆ ಶಬ್ದದ ವೇಗ ನೀರಿನಲ್ಲಿ ನೂರು ಓಕೆ ಸಮಯ ಸಿಕ್ಕಿಬಿಟ್ರೆ ಸಾಕು ನಮಗೆ ಎಲ್ಲ ಥಿಂಗ್ ಕಂಡುಹಿಡಬೋದು ಭಾರತದಲ್ಲಿ ಪ್ರಸಿದ್ಧ ಪ್ರತಿಧ್ವನಿ ಸ್ಥಳ ಗೋಲ್ಗುಂಬಸ್ ಹೌದಾ ಗೋಲ್ಗುಂಬಸ್ ಇದು ಹದಿನಾರನೇ ಶತಮಾನದ್ದು ಹೌದಾ ಈ ನೆನ್ನೆದು ಮೊನ್ನೆದು ಅಥವಾ ಹೋದ ವರ್ಷದ್ದು ಅಥವಾ ಹೋದ ಶತಮಾನದಲ್ಲ ಹದಿನಾರನೇ ಶತಮಾನ ನಾವಿರೋದು ಇಪ್ಪತ್ತೊಂದನೇ ಶತಮಾನ ಹೌದಾ ಈಂದು ಐದು ವರ್ ಐದು ಶತಮಾನಗಳ ಐನೂರು ವರ್ಷಗಳ ಕಾಲ ಇರಬೇಕು ಅಂದಾಗ ಒಂದು ಕಟ್ಟಡ ಅಸಾಮಾನ್ಯ ಓಕೆ ಸೊ ಇವುಗಳನ್ನು ನಾವು ನೋಟಿಸ್ ಇವುಗಳನ್ನು ಸಂರಕ್ಷಿಸೋದಕ್ಕೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಕಚ್ ವ್ಯರ್ಚ್ಛವನ್ನು ಮಾಡ್ತಾ ಇದೆ ಗೊತ್ತಿರಲಿ ಓಕೆ ಬಿಜಾಪುರ ಅಥವಾ ವಿಜಯಪುರ ನಾವು ನೋಟಿಸ್ ಮಾಡುವಂಥದ್ದು ಏನು ಏಳು ಬಾರಿ ಮೊದಲು ಮೊದಲು ನಾವು ನೋಟಿಸ್ ಮಾಡೋವಂಥದ್ದು ಆ ನಂತರ ನಾವು ಗಮನಿಸಬೇಕಾಗಿರೋದೇನು ಇತ್ತೀಚಿನ ದಿನಗಳಲ್ಲಿ ಐದು ಓಕೆ ಈಗ ಮೊನ್ನೆ ಮೊನ್ನೆ ಅವುಗಳಲ್ಲಿ ನಮ್ಮ ಸಂಶೋಧನೆಯಲ್ಲಿ ಮೂರು ಸಿಗ್ತಾ ಇದೆ ಮುಂದೊಂದು ದಿನ ಕೂಗಬೇಕು ಬರ್ತಾ ಇರಬೇಕು ಯಾಕೆಂದರೆ ಸಾಮರ್ಥ್ಯ ಕಳ್ಕೊಳ್ತಾ ಇದೆಯಪ್ಪ ಸಾಮರ್ಥ್ಯ ಕಳ್ಕೊಳ್ತಾ ಇರೋದರಿಂದ ಏನು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ಅವುಗಳನ್ನು ನೋಟಿಸ್ ಮಾಡ್ತೀವಿ ಇದು ಕೃತಕ ಮಾನವ ನಿರ್ಮಿತ ಇದು ಪ್ರಪಂಚದಲ್ಲಿ ಒಂದು ಪ್ರಸಿದ್ಧ ಪ್ರತಿಧ್ವನಿ ಸ್ಥಳ ಇದೆ ಐರ್ಲ್ಯಾಂಡ್ನ ಓಕೆ ನೀತಿ ನಿರ್ದೇಶನ ತತ್ವವನ್ನು ಎರವಲು ತೊಗೊಂಡಿದ್ದೀವಿ ಸಾಲ ಪಡ್ಕೊಂಡಿದ್ದೀವಿ ಅದು ಐರಿಷ್ ಅಥವಾ ಐರ್ಲ್ಯಾಂಡ್ ಅಂತ ಕರಿತೀವಿ ಐರಿಷ್ ಐರಿಷ್ ಅಥವಾ ಐರ್ಲ್ಯಾಂಡಲ್ಲಿ ನಾವು ನೋಟಿಸ್ ಮಾಡೋದೇನು ಅಂದರೆ ಕಿಲ್ಲರ್ನಿ ಬೆಟ್ಟಗಳು ಕಿಲ್ಲರ್ನಿ ಬೆಟ್ಟಗಳು ಅಂತೇಳಿ ಬರುತ್ತೆ ಸೊ ಕಿಲ್ಲರ್ನಿ ಬೆಟ್ಟಗಳು ಅಂತೇಳಿ ಬಂದಾಗ ಎಷ್ಟು ಬಾರಿ ತೊಂಬತ್ತೆಂಟು ಬಾರಿ ಸರಿ ಸುಮಾರು ತೊಂಬತ್ತೆಂಟು ಬಾರಿ ನಿಜವಾಗ್ಲೂ ನಾವು ಓಕೆ ಸೊ ಅಪ್ರಿಷಿಯೇಟ್ ಮಾಡಬೇಕು ನಿಸರ್ಗದಲ್ಲಿ ನೈಸರ್ಗಿಕ ದತ್ತವಾಗಿ ಇದನ್ನು ನಾವು ನೋಟಿಸ್ ಮಾಡ್ತೀವಿ ಸೊ ತೊಂಬತ್ತೆಂಟು ಬಾರಿ ತೊಂಬತ್ತೆಂಟು ಬಾರಿ ಏನು ಮಾಡುತ್ತೆ ಅಂದರೆ ಪ್ರತಿಫಲಿಸುತ್ತೆ ಅದಕ್ಕೆ ನಾನು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೇನೆ ನಮ್ಮ ಮಕ್ಕಳಿಗೆ ಅಪಾಯಿಂಟ್ ಆದಾಗ ಕರ್ಕೊಂಡು ಹೋಗಪ್ಪ ಓಕೆ ಅಪಾಯಿಂಟ್ ಆದಾಗ ಐರಿಷ್ಗೆ ಹೋಗಿ ಅಥವಾ ಐರ್ಲ್ಯಾಂಡ್ಗೆ ಹೋಗಿ ಕಿಲ್ಲರ್ನೇ ಬೆಟ್ಟದ ಮುಂದೆ ನಿಂತು ಓಕೆ ನಿನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡು ಓಕೆ ನೀನು ಹೋಗಿ ಕೂಗಿದೆ ಅಂದರೆ ನಿನ್ನ ಹೆಸರು ಅವ್ರನ್ನು ಅವ್ರ ಹೆಸರು ನಿನ್ನನ್ನು ಕೂಗಿ ಬಂದೆ ಅಂದರೆ ಒಬ್ಬ ತೊಂಬತ್ತೆಂಟು ಬಾರಿ ಕೇಳೋಷ್ಟೊತ್ತಿಗೆ ಕುಸಿದು ಓಕೆ ಮನಸ್ಸನ್ನು ಕೊಟ್ಟು ಏನು ಮಾಡಿಬಿಟ್ಟಿರ್ತಾರೆ ತೊಂಬತ್ತೆಂಟು ಆಲ್ರೆಡಿ ಮುಗಿದೋಗಿರುತ್ತೆ ನಿಮ್ಮದು ಪ್ರಪೋಸಲ್ ಮುಗಿದೋಗಿರುತ್ತೆ ಹೋಗಿರುತ್ತೆ ಓಕೆ ಸೊ ಅದಕ್ಕೆ ಏನು ಅಂತೇಳಿದ್ರೆ ಫಸ್ಟ್ ಕೆಲಸ ಗಿಟ್ಸು ಆಮೇಲೆ ಕರ್ಕೊಂಡು ಹೋಗು ಓಕೆ ನೋಡ್ತೀನಿ ನಾನು ಯಾಕೆ ರಿಸೀವ್ ಮಾಡಲ್ಲ ಅರ್ಥ ಆಯಿತು ಓಕೆ ಈಗ ಆಲ್ರೆಡಿ ಆಗಿದ್ದವ್ರಿಗೆ ದಯಮಾಡಿ ಕ್ಷಮಿಸ್ಬೇಕು ಓಕೆ ಈಗ ಆಲ್ರೆಡಿ ಓಕೆ ನೀವು ಆಲ್ರೆಡಿ ಅದು ಏನೇನೋ ಮಾಡಿ ರನ್ ಆಗಿರ್ತೀರಿ ಎಸ್ ಲೆಟ್ ಇಟ್ ಆದರೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಫಸ್ಟ್ ಕೆಲಸ ಗಿಟ್ಟಿಸ್ಕೋ ಓಕೆ ಆಗದೇ ಇದ್ದವರು ಅಥವಾ ರಿಜೆಕ್ಟ್ ಆಗಿದ್ದವರು ಕಟೌಟ್ ಆಗಿ ನಿಲ್ಕೋಬೇಕು ಗೊತ್ತಿರಲಿ ಗೆಟ್ ಔಟ್ ಅಂದವರು ಕಟ್ಔಟ್ ಆಗಿ ನಿಲ್ಬೇಕಲ್ಲ ಭಾಳ ಮುಖ್ಯ ಅದು ಓಕೆ ಸೊ ಗೆಟ್ ಔಟ್ ಅನ್ನೋರ ಮುಂದೆ ಕಟ್ಔಟ್ ಆಗಿ ನಿಲ್ಲೋದಿದೆಲ್ಲ ಭಾಳ ಮುಖ್ಯ ನಾವು ಇದು ಇದರಲ್ಲಿ ನಾವೆಲ್ಲ ಏನು ಅಂತ ಹೇಳಿದ್ರೆ ನೋಡಿರ್ತೀವಿ ಓಕೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನೀವು ನಾನು ನಾನು ನಿಮಗೆ ಭಾಳ ಹೇಳೋದು ಬೇಕಾಗಿಲ್ಲ ಕೆಲವರೆಲ್ಲ ಪಿ ಎಚ್ ಡಿ ಮುಗಿಸಿರೋದ್ರೆ ಓಕೆ ನಾನಿನ್ನು ಎಲ್ ಕೆ ಜಿ ಆದರೂ ಕೆಲವರು ಪಿ ಎಚ್ ಡಿ ಮುಗಿಸಿರ್ತೀರಿ ಓಕೆ ಎಸ್ ಲೆಟೆಟ್ ಯಾ ಬಿಡ್ರಿ ಸರ್ ನೀವು ಇದ್ರಿ ಓಕೆ ಓಕೆ ಶುರು ಹಚ್ಚಿರ್ತೀರಿ ಎಸ್ ಲೆಟೆಟ್ ಕಿಲ್ಲರ್ನೇ ಬೆಟ್ಟಗಳು ಸಾಮಾನ್ಯ ಹಾಗಾದರೆ ಇದನ್ನು ಹೇಗೆ ನಿಯಂತ್ರಿಸಬಹುದು ಅಲ್ವಾ ನೀವು ನಮ್ಮ ನಮ್ಮ ರೂಮನ್ನು ಒಮ್ಮೆ ಏನಾದರೂ ಧಾರವಾಡಕ್ಕೆ ಎಂಟ್ರಿ ಕೊಟ್ಟರೆ ಎಂಟ್ರಿ ಕೊಟ್ಟರೆ ಸಂತೋಷ್ ಲಾಡೋರು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ರೂಮನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ನೀನು ಎಷ್ಟರ ಕೂಗು ಬಿದ್ದು ಅದ್ದಾಡು ಏನಾಗಲ್ಲ ಗೊತ್ತಾ ಪ್ರತಿಧ್ವನಿ ಆಗಲ್ಲ ಈಗ ಮುಂಚೆ ಪ್ರತಿಧ್ವನಿ ಇತ್ತು ಈ ರೂಮಲ್ಲಿ ಓಕೆ ಈಗ ಆಗಲ್ಲ ಕಾರಣ ಏನು ಗೊತ್ತಾ ಇಲ್ಲೆಲ್ಲ ಏನಾಗಿರುತ್ತೆ ಅಬ್ಸಾರ್ಪ್ಷನ್ ಮೆಟೀರಿಯಲ್ ಇದೆ ಸೊ ಅಬ್ಸಾರ್ಪ್ಷನ್ ಅಂತ ಹೇಳಿದಾಗ ಕರ್ಟನ್ಗಳನ್ನು ಅಕ್ಕಪಕ್ಕ ನೋಡ್ತಾ ಇದ್ದೀರಿ ಓಕೆ ಇವೆಲ್ಲ ಪೀಠೋಪಕರಣಗಳನ್ನು ಅಬ್ಸಾರ್ಪ್ಷನ್ ನಡೆಸುತ್ತೆ ಕುಷನ್ಗಳು ಬಟ್ಟೆಗಳು ಅಬ್ಸಾರ್ಪ್ಷನ್ ನಡೆಸುತ್ತೆ ಕರ್ಟನ್ಗಳನ್ನು ಹಾಕಿರ್ತಾರೆ ಅಬ್ಸಾರ್ಪ್ಷನ್ ನಡೆಸುತ್ತೆ ಓಕೆ ಸೊ ಇದಾದ ನಂತರ ಇಷ್ಟು ನೀವು ಗಮನಿಸ್ತಾ ಬಂದರೆ ಓಕೆ ಏನು ಅಂತ ಹೇಳಿದ್ರೆ ಇಲ್ಲೆಲ್ಲ ಗೊತ್ತಾ ಕರ್ಟನ್ಗಳನ್ನು ಹಾಕಿ ತುಂಬ ಸುಸಜ್ಜಿತವಾಗಿ ಪ್ರತಿಧ್ವನಿ ಆಗದ ರೀತಿಯಲ್ಲಿ ಏನಾಗಿರುತ್ತೆ ನಿಮಗೆ ಸ್ಪಷ್ಟ ಧ್ವನಿ ಬೇಕಲ್ಲ ಅದಕ್ಕೆ ಏನು ಮಾಡುತ್ತೆ ಸಹಕರಿಸುವಂಥದ್ದು ಹೌದು ಓಕೆನಾ ಸ್ಪಷ್ಟ ಧ್ವನಿಗಾಕಿ ನಾವು ನೋಟಿಸ್ ಮಾಡ್ತೀವಿ ಸೊ ಇದಾದ ಇದಾದ ನಂತರ ನಾವು ನೋಟಿಸ್ ಮಾಡುವಂಥದ್ದು ಏನು ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಸೊ ಡಿ ಹದಿನೇಳು ಮೀಟರ್ ಅಂತೇಳಿ ಬಂದಾಗ ಸೊ ಇದು ಇದೇ ರೀತಿಯಲ್ಲಿ ನಾವೆಲ್ಲ ಖಾಲಿ ಮನೆಗಳಿಗೋದ್ರೆ ಖಾಲಿ ಮನೆಗಳಿಗೆ ಹೋದ್ರೆ ಏನಾಗುತ್ತಪ್ಪ ಭಾಳ ನಾವು ಗಮನಿಸೋವಂಥದ್ದು ಖಾಲಿ ಮನೆಗಳಿಗೆ ಹೋದಾಗ ವಾವ್ ಮನೆ ಎಷ್ಟು ಚೆನ್ನಾಗಿದೆ 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 ಕಿಚನ್ ರೂಮ್ 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 ಹೌದಾ ಸೊ ನಾವು ಮಾತನಾಡಿದ್ದೆಲ್ಲ ಎಲ್ಲ ಎಲ್ಲ ಏನಾಗ್ತಾ ಇರುತ್ತೆ ಪ್ರತಿಧ್ವನಿ ಆಗ್ತಾನೇ ಇರುತ್ತೆ ಹೌದಾ ಪ್ರತಿಧ್ವನಿ ಆಗಬಾರ್ದು ಅಂದರೆ ಏನಾಗಿರುತ್ತೆ ಅದೇ ಒಂದು ವಾರ ಬಿಟ್ಟು ಎಲ್ಲ ಕರ್ಟನ್ಗಳನ್ನು ಪೀಠೋಪಕರಣಗಳನ್ನೆಲ್ಲ ಅರೇಂಜ್ ಮಾಡ್ತೀವಿ ಬೆಟ್ಗಳನ್ನು ಕುಶನ್ಗಳನ್ನೆಲ್ಲ ಅರೇಂಜ್ ಮಾಡಿ ನೋಡಿದಾಗ ಏನಾಗುತ್ತೆ ವಾವ್ ಎಲ್ಲ ಅಬ್ಸಾರ್ಪ್ಷನ್ ನಡೆಸುತ್ತೆ ಅವಾಗ ಏನು ಕೂಗಿದ್ರು ಆಗೋಂಗಿಲ್ಲ ಓಕೆ ಸೊ ಸಿನಿಮಾ ಥಿಯೇಟ್ರ್ಗಳಲ್ಲೂ ನಾವು ಇದನ್ನು ನೋಟಿಸ್ ಮಾಡ್ತೀವಿ ನಂತರ ಆಡಿಟೋರಿಯಂಗಳಲ್ಲೂ ತುಂಬ ಚೆನ್ನಾಗಿ ನೋಟಿಸ್ ಮಾಡ್ತೀವಿ ಹೌದು ತಾನೆ ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ಎಲ್ಲ ಶಾಲಾ ಕಾಲೇಜುಗಳು ಸಾಮಾನ್ಯವಾಗಿ ಗಮನಿಸುವಂಥದ್ದು ಸೊ ಐ ನೋಡಿಬೇಕಾದ್ರೆ ಎಲ್ಲ ಶಾಲಾ ಕಾಲೇಜುಗಳು ಯಾವ ಶೇಪಲ್ಲಿ ಇರುತ್ತವೆ ಯಾವ ಆಕಾರದಲ್ಲಿರುತ್ತವೆ ಅಂತೇಳಿದ್ರೆ ಐ ಎಲ್ ಐ ಹಿಂಗೆ ಮತ್ತೆ ಎಲ್ ಶೇಪಲ್ಲಿ ಅಲ್ಲಿ ಯು ಆಕಾರಗಳಲ್ಲಿ ಐ ಆಮ್ ರಿಯಲಿ ಸಾರಿ ಇಟ್ ಇಸ್ ನಾಟ್ ಐ ಲವ್ ಯು ಓಕೆ ಇದು ರೆಫರ್ ಮಾಡಲ್ಲ ಬಟ್ ಏನು ಅಂತ ಹೇಳಿದ್ರೆ ಹಂಗ ಅನ್ಕೊಂಡಿದ್ರೆ ತಪ್ಪು ಇಲ್ಲ ಸೊ ಏನು ಅಂತ ಹೇಳಿದ್ರೆ ಐ ಎಲ್ ಯು ಆಕಾರಗಳಲ್ಲಿ ನಿರ್ಮಿಸಲಾಗಿರುತ್ತೆ ಓಕೆ ನೋಡಿಬೇಕಾದ್ರೆ ನಾವೊಂದು ಯಾರೋ ಒಬ್ಬರು ಹೊಸ ಹೊಸದಾಗಿ ಶಾಲಾ ಕಾಲೇಜ್ ಶಾಲೆಯನ್ನು ಆರಂಭಿಸಿದಾಗೆ ಅಂದರೆ ಉದ್ದು ಕಟ್ಸಿರ್ತಾರೆ ಶೇಪಲ್ಲಿ ಕಟ್ಟಿಸಿರ್ತಾರೆ ಓಕೆ ನಾವು ನೀವು ಓದಿದಂಥ ಎಲ್ಲ ಶಾಲಾ ಕಾಲೇಜುಗಳನ್ನು ನೀವು ನೋಡ್ತಾ ಬರ್ರಿ ಓಕೆ ನೀವು ನೋಡ್ತಾ ಬರ್ಬೋದು ಎಲ್ಲ ಆಕಾರದಲ್ಲಿರುತ್ತದೆ ಹೌದು ಎಲ್ಲ ಆಕಾರದಲ್ಲಿರುತ್ತೆ ಓಕೆ ನಂತರ ಯು ಆಕಾರದಲ್ಲಿ ಅಂತ ಹೇಳಿದಾಗ ದೊಡ್ಡ ದೊಡ್ಡ ಶಾಲಾ ಕಟ್ಟಡಗಳನ್ನು ನಾವು ನೋಟಿಸ್ ಮಾಡ್ತೇವೆ ಯು ಆಕಾರಗಳಲ್ಲಿ ನಾವು ನೋಟಿಸ್ ಮಾಡ್ತೀವಪ್ಪ ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಇಷ್ಟನ್ನು ನೀವು ಗಮನಿಸ್ತಾ ಇದ್ದೀರಿ ಅಂದರೆ ಐ ಎಲ್ ಯು ಆಕಾರಗಳಲ್ಲಿ ಶಾಲಾ ಕಟ್ಟಡಗಳನ್ನು ನಿರ್ಮಿಸಲಾಗಿರುತ್ತೆ ಇದು ಸುಸರ್ಜಿತವಾಗಿ ಯಾವುದೇ ರೀತಿಯಾದ ಯಕೋ ಅಥವಾ ಪ್ರತಿಧ್ವನಿ ಹೊರಗೆ ಹೊರಗೋಗೋದೇ ಏನಾಗಿರುತ್ತೆ ನೋಟಿಸ್ ಮಾಡುವಂಥದ್ದು ಅಂಡರ್ಸ್ಟುಡ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಓಕೆನಾ ಇದಾದ ನಂತರ ನಾವು ಇನ್ನೊಂದು ಕಡೆಗೆ ಹೈಯರ್ ಕಾನ್ಸೆಪ್ಟಲ್ಲಿ ನಾನು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ಗಳನ್ನು ಮಾಡಿಸ್ಕೊಟ್ಟಿದ್ದೀನಪ್ಪ ಮಾಡಿಕೊಟ್ಟಿದ್ದೀನಿ ಓಕೆ ಇವನು ಅವನ ಜಸ್ಟ್ ಗೋ ಥ್ರೂ ದಟ್ ನೀವು ನಿಜವಾಗ್ಲೂ ಓಕೆ ಅಪ್ಡೇಟ್ ಏನು ಗೊತ್ತಾ ಫೈವ್ ಇಯರ್ಸ್ ಪ್ಲಸ್ ಅಡ್ವಾನ್ಸ್ ಆಗಿ ನನ್ನ ಬುಕ್ಕು ಇರದೆ ಓಕೆ ನಾನು ಅದನ್ನು ಕಾನ್ಫಿಡೆನ್ಸಿಂದ ಹೇಳಬಲ್ಲೆ ಯಾಕೆ ಹೇಳಿದ್ರೆ ಅಡ್ವಾನ್ಸ್ ಆಗಿ ಹೇಳಿರೋದೆಲ್ಲ ಬರ್ತಾ ಇದೆ ಎಕ್ಸಾಮ್ಸಿಗೆ ಆರ್ ಆರ್ ಬಿ ಐ ಎ ಎಸ್ಸಿಗೆಲ್ಲ ಮೆನ್ಷನ್ ಮಾಡಿರೋದಲ್ಲ ನಾನು ಮಕ್ಳಿಗೆ ಹೇಳ್ತಾ ಇರ್ತೇನೆ ಪಾಠ ಮಾಡೋ ಹಿಂಗಪ್ಪ ಹೀಗೆ ಹೀಗೆ ಅಂಥೇಳಿ ಇವತ್ತಿಗೂ ಸಹಿತ ಸಮುದ್ರದ ಆಳ ಕಂಡುಹಿಡಿಯೋದು ಕೊಟ್ಟಿಲ್ಲ ಓಕೆ ನೀವು ಅದನ್ನು ಜಸ್ಟ್ ಗೋ ಥ್ರೂ ದಟ್ ಒಮ್ಮೆ ಅದನ್ನು ನೋಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೇನು ಸಿಗುತ್ತೆ ಗೊತ್ತಾ ಹತ್ರ ಸಿಗ್ತಾ ಹೋಗುತ್ತೆ ಓಕೆ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದೀರಿ ಸಮುದ್ರದ ಆಳ ಹೇಗೆ ಓಕೆ ನಂತರ ಪ್ರತಿಧ್ವನಿ ಆದ ನಂತರ ಈ ರೀತಿ ಯಾವ ರೀತಿ ಕಾಣಿಸ್ತದೆ ಇವನ್ನೆಲ್ಲ ನಾವು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ ವಿತ್ ಕ್ವಶನ್ ಆನ್ಸರ್ಸ್ ಸಹಿತ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ ಅಲ್ಲಿ ಓಕೆನಾ ಜಸ್ಟ್ ಗೋ ಥ್ರೂ ದಟ್ ಎಲ್ಲ ಎಲ್ಲರೂ ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡಿದ್ದೀರಿ ಓಕೆ ನೀವು ಅದನ್ನು ನೋಡ್ತಾ ಹೋದರೆ ಓಕೆ ಕೆಲವರಿಗೆ ಈ ವಾರದಲ್ಲಿ ಬರ್ತದೆ ದಯಮಾಡಿ ವೆಯ್ಟ್ ಮಾಡಿ ಈ ವಿಡಿಯೋಗಳನ್ನು ಸೇವ್ ಮಾಡಿಕೊಂಡು ಆ ನಂತರ ನೋಡ್ತಾ ಹೋಗಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಯಾಕೆ ಅಂತೇಳಿ ಲಾಸ್ಟ್ ವೀಕಲ್ಲಿ ಮಾತ್ರ ಇದನ್ನು ಮಾಡಿದ ಈ ವಿಕಲ್ ಏನು ಮಾಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ ಪ್ರತಿಧ್ವನಿಯ ನಂತರ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಒನ್ ಮೋರ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಅಲೆಗಳ ಆವೃತ್ತಿ ವ್ಯಾಪ್ತಿ ಓಕೆ ಅಲೆಗಳ ಆವೃತ್ತಿ ವ್ಯಾಪ್ತಿ ವ್ಯಾಪ್ತಿ ಅಥವಾ ಶ್ರೇಣಿ ಅಂತಲೂ ಹೇಳ್ಬೋದು ಇದನ್ನ ಓಕೆ ರೇಂಜ್ ಇಂಗ್ಲೀಷ್ನಲ್ಲಿ ವೇವ್ ಫ್ರೀಕ್ವೆನ್ಸಿ ರೇಂಜ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದನ್ನ ವೇವ್ ವೇವ್ ಫ್ರೀಕ್ವೆನ್ಸಿ ರೇಂಜ್ ಅಂತ ಕರಿತೀವಿ ಸಾಮಾನ್ಯವಾಗಿ ವೇವ್ ಫ್ರೀಕ್ವೆನ್ಸಿ ರೇಂಜ್ಗಳಲ್ಲಿ ಏನೇನೋ ವಿಧಗಳು ಯಾವ್ಯಾವಪ್ಪ ಓಕೆ ವಿಧಗಳನ್ನು ನಾವು ಒಂದೊಂದಾಗಿ ಗಮನಿಸ್ತಾ ಬರೋಣ ಒಂದೊಂದಾಗಿ ಅಂತೇಳಿದ್ರೆ ಅಶ್ರವ್ಯ ಶ್ರೇಣಿ ಇಂಗ್ಲಿಷ್ನಲ್ಲಿ ಇದನ್ನು ಇನ್ಫ್ರಾಸೋನಿಕ್ ಅಂತ ಹೇಳಿದ್ದು ಉಂಟು ಇನ್ಫ್ರಾಸೋನಿಕ್ ಇನ್ಫ್ರಾಸೋನಿಕ್ ಅಂತ ಕರಿತೀವಿ ಓಕೆ ಸೊ ಎರಡನೇದು ಏನು ಅಂತ ಹೇಳಿದ್ರೆ ಶ್ರವಣ ಶ್ರೇಣಿ ಶ್ರವಣ ಶ್ರೇಣಿ ಆಡಿಬಲ್ ರೇಂಜ್ ಅಂತ ಕರಿತೀವಿ ಆಡಿಬಲ್ ರೇಂಜ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಮೂರನೇ ದೇನಪ್ಪ ಅಂತ ಹೇಳಿದ್ರೆ ಮೂರನೇ ಅಂತ ಹೇಳಿದ್ರೆ ಇಲ್ಲಿಂದ ಶ್ರವಣಾತೀತ ಶ್ರೇಣಿ ಶ್ರವಣಾತೀತ ಶ್ರೇಣಿ ಆಲ್ಟ್ರಾಸೋನಿಕ್ ರೇಂಜ್ ಅಂತಲೇ ಕರಿತೀವಿ ಓಕೆ ಆಲ್ಟ್ರಾಸೋನಿಕ್ ರೇಂಜ್ ಅಂತ ಕರಿತೀವಿ ಸೊ ಹೀಗೆ ನಾವೇನು ಮಾಡ್ತೀವಿ ನೋಟಿಸ್ ಮಾಡ್ತೀವಿ ಸೊ ಇಲ್ಲಿ ಗಮನಿಸ್ಬೇಕಾಗಿರುವಂಥದ್ದು ಏನು ಅಂತೇಳಿದ್ರೆ ಸೊ ಇಲ್ಲಿ ಗಮನಿಸ್ಬೇಕಾಗಿರುವಂಥದ್ದು ಟೆಕ್ಸ್ಟ್ ಬುಕ್ ಅಂತ ಅಂತೇಳಿ ಬಂದಾಗ ಸೊ ಗಮನಿಸ್ಬೇಕಾಗಿರುವಂಥದ್ದು ಏನು ಓಕೆ ಇವುಗಳನ್ನು ನಾವು ನೋಡ್ತಾ ಹೋಗೋಣ ಲಾಸ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ವಿವರಣೆಯನ್ನು ನೋಟಿಸ್ ಮಾಡ್ತಾ ಬರೋಣ ಏಕೆಂದರೆ ನಮಗೊಂದು ಟೈಮ್ ಲಿಮಿಟ್ ಇರುತ್ತೆ ಓಕೆ ಆ ಟೈಮ್ ಲಿಮಿಟಲ್ಲಿ ಸೊ ನೀವು ನಮ್ಮನ್ನು ಎಷ್ಟು ಅಂತ ನೋಡೋರು ಹೌದು ತಾನೇ ನೀವು ನಮ್ಮನ್ನು ಎಷ್ಟು ನೀವು ಇನ್ನೊಂದು ಫೇಸನ್ನು ನೋಡಬೇಕಲ್ವಾ ಓಕೆ ಆ ಮುಗ್ಧ ಫೇಸನ್ನು ನೋಡಬೇಕಲ್ವ ಸೊ ಹಾಗಾಗಿ ನೆಕ್ಸ್ಟ್ ಫೇಸ್ ಬರ್ತಾ ಇದೆ ಓಕೆನಾ ಸೊ ಚಾರ್ಮಿಂಗ್ ಆಗಿ ಬರ್ತಾ ಇದೆ ಅದಕ್ಕೋಗಿಂತ ಮುಂಚೆ ಆದ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಅದನ್ನು ಸೊ ಅಲೆಗಳ ಆವೃತ್ತಿ ಶ್ರೇಣಿಗಳನ್ನು ನಾವು ಗಮನಿಸೋಣ ಅಂತ ಪ್ಪ ಸೊ ಯಾರ್ಯಾರಿಗೆ ಇನ್ನೂ ನನ್ನ ಟೆಕ್ಸ್ಟ್ ಬುಕ್ ಬೇಕು ಓಕೆ ತುಂಬ ಜನ ಸೊ ಬೇಡಿಕೆಯನ್ನು ತೊಗೊಂಡಿದ್ರಿ ಓಕೆ ಸ್ವಪ್ನ ಬುಕ್ ಸ್ಟಾಲ್ಗಳಲ್ಲಿ ಬ್ಯಾಂಗ್ಳೂರ್ ಓಕೆ ಮತ್ತು ಇನ್ನು ಯಾವುದೇ ಬ್ರ್ಯಾಂಚಸ್ ಇರ್ಬೋದು ಸ್ವಪ್ನ ಬುಕ್ ಸ್ಟಾಲಲ್ಲಿ ದಯಮಾಡಿ ಅಪ್ರೋಚ್ ಮಾಡಿ ಇಫೆ ಇದನ್ನು ಇದನ್ನು ತೋರಿಸಿದ್ರೆ ಸಾಕು ಎಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇದರ ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ ವಾಯುಪುತ್ರ ಬ್ಯಾಂಗ್ಳೂರ್ ನಂತರ ಹುಬ್ಬಳ್ಳಿ ಏನು ಅಂದರೆ ವಿದ್ಯಾಮಂದಿರಲ್ಲಿ ನಂತರ ಧಾರವಾಡದಲ್ಲಿ ವೀರಜ್ ಸ್ಟಾಲ್ಗಳು ಮತ್ತು ಸಿದ್ಲಿ ಸಿದ್ಲಿಂಗೇಶ್ವರ ಮತ್ತು ಯಾವುದೋ ಕುಮಾರ್ ಬುಕ್ ಸ್ಟಾಲ್ಸ್ಗಳಲ್ಲಿ ಮತ್ತು ನಳಂದ ಬುಕ್ ಸ್ಟಾಲ್ಸ್ಗಳಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಸಿಗುತ್ತೆ ಯು ಕ್ಯಾನ್ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್